हरी ओ सृष्टिस्थ्यप्य अस्य श्री बंधमोक्षाच यस्मा अयब्रह्मद्रप्रभृतिसुनरवीषत्मक विष्णो्यस्ता सता सकलगुणनिधि सर्वोषव्यपेता पूर्णनंदो योग यो गुरुरपि पर चिंत महा जन्मा सेन्वयादित रतश्चाष्विघ्न तेने ब्रह्म हृदय आदि कव मुख्यंति सूरया तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमत्स्मरणाद्भवेत्

ದ್ವೈಪಾಯೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದು ತಂ ಸರ್ವೂತಹೃದ ಮುನಿಮಾನಸ್ ನಮಸ್ತು ತಾತ್ವಿಭಕ್ತಿಪಾರಾಯಣ ಧರ್ಮಾರ್ಗೇ ಪ್ರೇರೆಯೂ भवन्तः सर्व एव हि तपो प्रत्यर्थिगजकेसरी व्यासतीर्थगुरुर्भूयात् अस्मदीष्टार्थसिद्धये वादिराज वादिराजगुरून् वन्दे हयग्रीवपदाश्रयान् मुकोऽपि यत्प्रसादेनां मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् आकृतिं आपादमौलिपर्यंत गुरूणाकृती स्मरे तिने विघ्ना प्रणश्य सिद्ध्य मनोरता स्वस्तस्त सशिषसनंगला श्रीगुरुभ्यो नम हरी ओम श्री श्रीब्राह्मण उवाच मुनि प्रसन्न गंभीरो दुर्विगाख्यो दुरत अनतारो हेक्ष्य मिथोद इवाणव समृद्ध कामो हीनो वारायण पर मुनि नोत्सर्पेत नशुष्येता सरव सागर श्रीगुर्भ्यो नमः हरि ओम ಅವಧೂತ ಬ್ರಾಹ್ಮಣ ಮಹಾರಾಜನನ್ನು ನೆಪ ಮಾಡಿಕೊಂಡು ಒಂಬತ್ತು ಗುರುಗಳ ಕಥೆಯನ್ನು ತಿಳಿಸಿದ್ದಾನೆ ಹತ್ತನೇ ಗುರು ನನಗೆ ಸಮುದ್ರ ಅಂತ ಹೇಳ್ತಾ ಇದ್ದಾನೆ ಸಮುದ್ರದಿಂದ ನಾನು ಉತ್ತಮವಾದ ಪಾಠವನ್ನು ಕಲಿತೆ ಅಂತ ಅನೇಕ ದಿನಗಳ ಕಾಲ ಸಮುದ್ರವನ್ನೇ ದಿಟ್ಟಿಸಿ ನೋಡಿದವ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ಸಮುದ್ರದ ಹತ್ತಿರ ಹೋಗಿದ್ದೇವೆ ಆದರೆ ಕೆಲವು ಕಾಲ ಕೂತು ಎದ್ದು ಅಷ್ಟೇ ನಾವು ಸಮುದ್ರದಿಂದ ಕಲಿಯುವಷ್ಟು ಅಲ್ಲಿ ಕೂತದ್ದು ಇಲ್ಲ ಕೂತು ಕಲೀಲಿಕ್ಕೂ ಆಗಲ್ಲ ಅಮ್ಮ ಮೊದಲೇ ಹೇಳಿದ್ದಾನೆ ಬುದ್ಧಿಯನ್ನು ಆಶ್ರಯ ಮಾಡಿಕೊಂಡು ನಾನು ಅವುಗಳಲ್ಲಿರುವ ಗುಣವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ ಅಂತ ಇವನು ಆ ಸಮುದ್ರವನ್ನು ನೋಡಿ ಏನು ತಿಳ್ಕೊಂಡ ಅಂದರೆ ಒಬ್ಬ ಮುನಿ ಮನನಶೀಲ ಸದಾ ಭಗವಂತನ ಸ್ಮರಣೆ ಮಾಡುವವ ಮೋಕ್ಷ ಪಡಿಬೇಕು ಅಂತ ಅಂದುಕೊಂಡವ ಭಗವಂತನಲ್ಲಿ ಭಕ್ತಿಯನ್ನು ಜೀವನದಲ್ಲಿ ಹೊಂದಬೇಕು ಮಾಡಬೇಕು ಅಂತ ಅಂದುಕೊಂಡವ ಹೇಗಿರಬೇಕಂದ್ರೆ ಸರಿದ್ಭಿರಿವ ಸಾಗರ ಸಾಗರದಂತೆ ಸಮುದ್ರದಂತೆ ಇರಬೇಕು ಅಂತ ಸಮುದ್ರ ಪ್ರಸನ್ನ ಅದು ಯಾವಾಗಲೂ ಪ್ರಸನ್ನವಾಗಿರುತ್ತೆ ನಿರ್ಮಲವಾಗಿರುತ್ತಂತೆ ಆಮೇಲೆ ಗಂಭೀರ ದುರ್ವಿಗಾಖ್ಯ ದುರತ್ಯಯ ಅದು ಅತ್ಯಂತ ಆಳ ಆಮೇಲೆ ಪ್ರವೇಶ ಮಾಡಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗೋಲ್ಲ ಅದು ದುರತ್ಯಯ ಅದನ್ನು ದಾಟಿ ಹೋಗ್ತೇನೆ ಅದು ಸಾಧ್ಯ ಇಲ್ಲ ಅದರ ಇತಿಮಿತಿ ಅಪಾರ ಆಮೇಲೆ ಎಂದು ಕೂಡ ಸಮುದ್ರದ ನೀರು ಖಾಲಿ ಆಯಿತು ಅಂತಿಲ್ಲ ಅಕ್ಷೋಭ್ಯ ಕ್ಷೋಭೆಗೆ ಒಳಗಾಗೋಲ್ಲ ಇದು ಆ ಸಮುದ್ರದ ಒಳಗಿರುವಂತಹ ಗುಣಗಳು ಒಬ್ಬ ಮುನಿಯಾದವ ಪ್ರಸನ್ನನಾಗಿರಬೇಕು ಮುಖದಲ್ಲಿ ಪ್ರಸನ್ನತೆ ಇರಬೇಕು ಗಂಭೀರನಾಗಿ ಇರಬೇಕು ಅವನನ್ನು ನೋಡಿದ ಮಾತ್ರದಿಂದ ತಿಳಿಲಿಕ್ಕಾಗಬಾರ್ದು ಅಂದರೆ ನಾನು ಇಂಥವ ಅಂತ ಎಲ್ಲರಿಗೆ ಗೊತ್ತಾಗುವ ಹಾಗೆ ಇರಬೇಕು ಹೇಳಿ ಇಲ್ಲ ನಾನು ಭಾರೀ ದೈವ ಭಕ್ತ ನಾನು ಭಾರೀ ಸದಾಚಾರ ಸಂಪನ್ನ ನಾನು ಅನೇಕ ವ್ರತಗಳನ್ನು ಮಾಡಿದ್ದೇನೆ ಅನೇಕ ವಿದ್ಯೆಯ ಅಧ್ಯಯನವನ್ನು ಮಾಡಿದ್ದೇನೆ ಅನೇ ಹಾಗೆ ಮಾಡಿದ್ದೇನೆ ಹೀಗೆ ಇದೆಲ್ಲ ಗೊತ್ತಾಗಬೇಕಂತಿಲ್ಲ ಅವನು ಹಾಗಿರಬೇಕು ಆಮೇಲೆ ಅವನನ್ನು ಯಾರು ಅತಿಕ್ರಮಣ ಮಾಡಲಿಕ್ಕೆ ಆಗಬಾರ್ದು ಅಪಾರ ಬುದ್ಧಿ ಇರಬೇಕು ಯಾರಿಗೆ ಅಪಾರವಾದ ಬುದ್ಧಿ ಇರುತ್ತೆ ಅವನು ನಿಶ್ಚಲನಾಗಿಬಿಡ್ತಾನೆ ನದಿಗಳು ಅದರದ್ದು ಸಮುದ್ರದ ಒಂದು ದೊಡ್ಡ ಗುಣ ಯಾವ ಕಾಲಕ್ಕೂ ಕೂಡ ಸಮುದ್ರ ಬತ್ತಿ ಹೋಗಲ್ಲ ನಮ್ಮ ಮನೆಯ ನಿಮ್ಮ ಮನೆಯ ಬಳಿ ಇರುವಂತಹ ನಾವು ನೋಡಿದಂತಹ ಸಾ ಸರೋವರಗಳು ಕೆರೆಗಳು ಬಾವಿಗಳು ಬತ್ತಿ ಹೋಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗುತ್ತೆ ಮಳೆ ಬಂದಾಗ ಮತ್ತೆ ತುಂಬಿಕೊಳ್ಳುತ್ತೆ ಆದರೆ ನೀರು ಬಂದಾಗ ಮಾತ್ರ ಸಮುದ್ರ ಬೋರ್ಗರತ ಇದ್ದು ಬೇಸಿಗೆಗಾಲದಲ್ಲಿ ನೀರಿಲ್ಲ ಅಂತ ಅದು ಅಳೋಲ್ಲ ಆಮೇಲೆ ಸಮುದ್ರ ಎಂದೂ ನದಿಗಳನ್ನು ತಾನೇನು ಕರೆಯೋಲ್ಲ ಬನ್ನಿ 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 ನಾನು ಖಾಲಿ ಆಗಿಬಿಡ್ತೇನೆ ನೀವು ಬರದೇ ಇದ್ದರೆ ಅಂತ ಕರೆಯಲ್ಲ ಮತ್ತು ಹೆಚ್ಚು ನದಿಗಳು ಎಷ್ಟೇ ಪ್ರವಾಹ ಉಕ್ಕಿ ಬಂದರೂ ಹೆಚ್ಚಾಯಿತು ಅಂತ ಹಿಗ್ಗೋಲ್ಲ ನದಿ ಬಂದರೆ ಹಿಗ್ಗಲ್ಲ ಬಾರದಿದ್ದರೆ ಕುಗ್ಗಲ್ಲ ಸಮುದ್ರ ಕಾಮೋವ ಹೀನೋವ ಅದು ನಮ್ಮ ಬಯಕೆಗಳು ತುಂಬಿ ಬಂದರೂ ಒಂದೇ ಅಂದ್ಕೊಂಡಿದ್ದು ಹೀನ ಆಗಲಿಲ್ಲ ಆದರೆ ನಾರಾಯಣ ಮುನಿ ನಾರಾಯಣನ ಪರವಾಗಿ ಇರುವ ಮನನಶೀಲನಾದ ಮುಮುಕ್ಷು ಸರ್ಪೇತ ನ ಶುಷ್ಯೇತ ಅವನು ಬಂತು ಅಂತ ಹಿಗ್ಗೋಲ್ಲ ಬರಲಿಲ್ಲ ಅಂತ ಕುಗ್ಗೊಲ್ಲ ಹೇಗೆ ಎಲ್ಲ ಕಾಲದಲ್ಲಿಯೂ ಒಂದೇ ರೀತಿ ಸಮುದ್ರ ತನ್ನ ಪರಿಧಿಯನ್ನು ಕಾಯ್ಕೊಂಡಿರುತ್ತೋ ಹಾಗೆ ಹಾಗೆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ ಬಯಸಿದ ಮುನಿ ತಾನು ಬಯಸಿದ ವಿಷಯದ ಭೋಗ ದೊರೆತರೂ ಸರಿ ಅಂದ್ಕೊಂಡಿದ್ದಾಗಲಿಲ್ಲ ಅದಕ್ಕೂ ಸರಿ ಧೃತಿಗೆಡಬಾರದು ಹೇಗೆ ಸಮುದ್ರ ಗಂಭೀರವಾಗಿರುತ್ತೋ ಹೇಗೆ ಪ್ರಸನ್ನವಾಗಿರುತ್ತೋ ಹೇಗೆ ದುರ್ವಿಗಾಖ್ಯವಾಗಿರುತ್ತೋ ಹೇಗೆ ದುರತ್ಯಯವಾಗಿರುತ್ತೋ ದಾಟಲಿಕ್ಕೆ ಸಾಧ್ಯವೇ ಇಲ್ಲವೋ ಎಂದು ಕ್ಷೋಭೆಗೆ ಒಳಗಾಗಲ್ವೋ ಹಾಗೆ ಇದೆಲ್ಲ ಒಂದಲ್ಲ ಎರಡಲ್ಲ ಅನೇಕ ಗುಣಗಳು ಸಮುದ್ರವನ್ನು ನೋಡಿ ಕಲ್ತದ್ದು ಅವಧೂತ ಹೇಳ್ತಾ ಇದ್ದಾನೆ ಭಗವಂತನ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಬಯಸಿದವ ಎಂದು ಕೂಡ ಹೆಚ್ಚು ಬಂತು ಹಿಗ್ಗಬಾರ್ದು ಬರಲಿಲ್ಲ ಕುಗ್ಗಬಾರ್ದು ಕ್ಷೋಭೆಗೆ ಒಳಗಾಗದೆ ಸದಾ ಎಲ್ಲ ಕಾಲದಲ್ಲಿಯೂ ಭಗವಂತನ ಪರವಾಗಿ ಬದುಕು ನಡೆಸಿದ ಅಂತಾದರೆ ಅವನು ನಿರ್ಭಯವಾದ ಜೀವನವನ್ನು ನಡೆಸಬಹುದು ಹೀಗಾಗಿ ಸಮುದ್ರ ನೋಡಿ ನನಗಿಂಥದ್ದು ಬರಬೇಕು ಅಂತ ಎಂದು ನನಗೆ ಬೈಕೇ ಇಲ್ಲ ಮತ್ತು ಬಂದರೆ ಬೇಡ ಅಂತ ಅನ್ನೋಲ್ಲ ಬಂದರೆ ಹಿಗ್ಗೋಲ್ಲ ಯಾವತ್ತು ಇದು ಬೇಕು ಅಂತ ನಾನು ಬಯಸಲಿಲ್ಲ ಅಂತ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಆಮೇಲೆ ನನಗೆ ಹನ್ನೊಂದನೇ ಗುರು ಪತಂಗ ಚಿಟ್ಟೆ ಅದರಿಂದ ನಾನು ದೊಡ್ಡ ಪಾತ್ರವನ್ನು ಕಲಿತಿದ್ದೇನೆ ಅಂತ ಏನದು ದೃಷ್ಟ ಸ್ತ್ರೀಯಂ ದೇವ ತದ್ಭಾವೈ ರಜಿತೇಂದ್ರಿಯ ಪ್ರಲೋಭಿ ಪತತ್ಯಂ ಭೇ ಪತಂಗವತ್ ಚಿಟ್ಟೆ ಅದು ಏನು ಆಶ್ಚರ್ಯ ಅಂದರೆ ಈ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬಂದಾಗ ಮಳೆಗಾಲದಲ್ಲಿ ದೀಪಕ್ಕೆ ಒಂದು ಹುಳ ಬರುತ್ತೆ ಅದು ಏನೋ ಆ ದೀಪ ಕಂಡ್ರೆ ಅದಕ್ಕೆ ಬಹಳ ಆಕರ್ಷಣೆ ಆ ದೀಪದ ಸುತ್ತ ಸುತ್ತಿ ಸುತ್ತಿ ಸುತ್ತ ದೀಪದ ಸುತ್ತ ಸುತ್ತಿ 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 ಆ ತನ್ನ ರೆಕ್ಕೆಯನ್ನು ದೀಪಕ್ಕೆ ಸೋಕಿಸಿ ರೆಕ್ಕೆ ಸುಟ್ಕೊಂಡು ಕೆಳಗೆ ಬಿದ್ದೇ ಹೋಗಿಬಿಡುತ್ತೆ ಕಡೆಗೆ ತನ್ನ ಆಯುಷ್ಯವನ್ನೇ ಬಿಡುತ್ತೆ ಯಾಕಂದರೆ ಅದು ಇಂದ್ರಿಯ ನಿಗ್ರಹ ಇಲ್ಲದೆ ದೀಪದ ರೂಪಕ್ಕೆ ಮರುಳಾಗಿ ತನ್ನನ್ನೇ ತಾನು ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತೆ ಹಾಗೆ ನಾನು ಆಗಬಾರ್ದು ಆಕರ್ಷಣೆಗೆ ಒಳಗಾಗಬಾರ್ದು ಪತಂಗ ಬೆಂಕಿಯ ನೋಟಕ್ಕೆ ಮರುಳಾಗಿ ಅದರಲ್ಲಿ ಬೀಳುವಂತೆ ಭಗವಂತ ಅವನ ಮೋಹಕ ಶಕ್ತಿ ಅದೇನೆಂದರೆ ಆ ಹೆಣ್ಣು ಅದರಲ್ಲಿರುವ ಆಕರ್ಷಣೆ ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಅವನನ್ನು ಪರಸ್ತ್ರೀಯರು ಬಹಳ ಬೇಗ ಆಕರ್ಷಣೆ ಮಾಡಿಬಿಡ್ತಾರೆ ಅವರ ಆಕರ್ಷಣೆಗೆ ಸೆಳೆತಕ್ಕೆ ಒಳಗಾಗ್ತಾನೆ ಅವರ ಹಾವಭಾವಗಳಿಗೆ ಮನಸ್ಸೋತು ಅಂಧಂತಮಸ್ಸಿನಲ್ಲಿ ಬಿದ್ದು ಹಾಳಾಗ್ತಾನೆ ಹಾಗಾಗಬಾರ್ದು ಮದುವೆಯಾಗದೇ ಇರುವಂತಹ ಹೆಣ್ಣು ಗಂಡು ಇದು ಎರಡು ಮಾಯೆ ಮದುವೆ ಆಗದೇ ಇರುವಂತಹ ಹೆಣ್ಣಾಗಲಿ ಮದುವೆ ಆಗದೇ ಇರತಕ್ಕಂಥ ಗಂಡು ಪರಸ್ಪರ ಭಗವಂತನ ಮೋಹಕ ಶಕ್ತಿಯಿಂದ ಮಾಯೆ ಅಂತ ಕರೆಸ್ಕೊಳ್ತಾ ಇದ್ದಾರೆ ಗಂಡಿಗೆ ಹೆಣ್ಣು ಮಾಯೆ ಹೆಣ್ಣಿಗೆ ಗಂಡು ಮಾಯೆ ಇದರಲ್ಲಿ ಆಚಾರ್ಯರು ಈ ಸಂದರ್ಭದಲ್ಲಿ ಅನೇಕ ಶಾಸ್ತ್ರದ ಮಾತುಗಳನ್ನು ತಿಳಿಸ್ತಾರೆ ಮನುಷ್ಯ ದೇವ ಋಷಿ ಪತ್ನಿಯರನ್ನೇನಾದರೂ ಬಯಸಿದ ಅಂದರೆ ಅವನಿಗೆ ಸಿಹಿದ ಅಂದನ್ ತಮಸ್ಸು ಎಂದು ಕೂಡ ಅದರಲ್ಲಿ ರಿಯಾಯಿತಿ ಇಲ್ಲ ಬೇರೆಯ ಸ್ತ್ರೀಯ ಕಾಮನೆ ಮಾಡಿದ ಅಂತಾದರೆ ಪರಸ್ತ್ರೀ ಕಾಮನೆ ಅಂದರೆ ಆತ ದೇವಸ್ತ್ರೀಯಲ್ಲ ಋಷಿ ಪತ್ನಿ ಅಲ್ಲ ಅಂತಹ ಪರಸ್ತ್ರೀ ಕಾಮನೆ ಮಾಡಿದ ಅಂತಾದರೆ ಅವನಿಗೆ ನರಕ ಕೆಲವು ಬಾರಿ ದೇವತೆಗಳು ಋಷಿಗಳು ವ್ಯಭಿಚಾರ ಮಾಡಿದ ಹಾಗೆ ಕಾಣುತ್ತೆ ಅವರಿಗೆ ನರಕಾದಿ ಅನರ್ಥ ಇಲ್ಲ ಯಾರಿಗೆ ದೇವತೆಗಳಿಗಿಲ್ಲ ಅಹಲ್ಯ ಏ ಜಾರಾ ಅಂತ ಬರುತ್ತೆ ಗೌತಮರ ಪತ್ನಿ ಇಂದ್ರದೇವರು ದೇವತೆಗಳು ಅವರು ಏನಾರು ಮಾಡಿ ತಪ್ಪ ಅದರಿಂದ ಅವರಿಗೆ ನರಕ ಆಗತ್ತಾ ಏನಾದರೂ ಮೋಕ್ಷದಲ್ಲಿ ತೊಂದರೆ ಆಗತ್ತಾ ಅಂದರೆ ಅವರಿಗೆಲ್ಲ ಏನಾಗೋಲ್ಲಂತೆ ಅದು ವಿಜಯದಾಸರು ಹೇಳ್ತಾರೆ ದೇವತೆಗಳು ಎಂದು ಅಕಾರ್ಯ ಮಾಡರು ಅವರು ತಪ್ಪೇ ಮಾಡೋಲ್ಲಂತೆ ಮಾಡಿದರೆ ಪ್ರಾರಬ್ಧ ಏನಲ್ಲಿ ಬೇಕು ಭಗವಂತನ ಇಚ್ಛೆಗೆ ಅನುಗುಣವಾಗಿ ಮಾಡಿರ್ತಾರೆ ಅವ್ರಿಗೇನಾಗತ್ತೆ ಅಂದರೆ ಅತಿ ಹೆಚ್ಚಂದರೆ ದೇವತೆಗಳಿಗೆ ಋಷಿಗಳಿಗೆ ಅಪಕೀರ್ತಿ ಬರುತ್ತೆ ಅಷ್ಟೇ ವಿನಃ ನರಕಾದಿ ಅನರ್ಥ ಅವರಿಗಿಲ್ಲ ಅವರಿಗೆ ಕ್ಲಿಪ್ತವಾಗಿರ್ತಕ್ಕಂಥ ಮೋಕ್ಷದಲ್ಲಿಯೂ ಕೂಡ ವ್ಯತ್ಯಾಸ ಇಲ್ಲ ಮೋಕ್ಷದಲ್ಲಿ ಏನು ಆನಂದ ಅವರಿಗೆ ಫಿಕ್ಸ್ ಇದೆ ಅದಾಗೆ ಆಗತ್ತೆ ಇದು ಧರ್ಮ ಸಂಹಿತೆಯ ಮಾತನ್ನು ಈ ಸಂದರ್ಭದಲ್ಲಿ ಆಚಾರ್ಯರು ತಿಳಿಸ್ತಾರೆ ಇಲ್ಲಿ ಮಾಯಾ ಅಂತ ದೃಷ್ಟ ಸ್ತ್ರೀಯಂ ದೇವ ಮಾಯಾಂ ಏನಿದು ಮಾಯಾ ಅಂದರೆ ಅದಕ್ಕೆ ಆಚಾರ್ಯರು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾಯಾ ಅಂತಂದರೆ ಮೋಹಕಾರಣಭೂತಾಂತೂ ಮಾಯಾ ಏತ್ ಆಹುರ್ಮನೀಷಿಣ ಅವಿಧ್ಯಮೇ ಇತ್ಯುಕ್ತ ಯತ್ ಸ್ವಯಂ ನನಗೆ ಇದರಿಂದ ಸುಖ ಆಗತ್ತೆ ಅಂತ ಸುಖದ ಭ್ರಮೆಯನ್ನು ಹುಟ್ಟಿಸುವಂತಹ ಪರಸ್ತ್ರೀಯನ್ನು ಶಾಸ್ತ್ರದಲ್ಲಿ ಜ್ಞಾನಿಗಳು ಮಾಯಾ ಅಂತ ಕರಿತಾ ಇದ್ದಾರೆ ಮಾ ಅಂದರೆ ನಿಷೇಧ ಇಲ್ಲ ಅಂತ ಯಾ ಅಂದರೆ ಪ್ರಾಪಣೆ ಅದನ್ನು ಹೊಂದಿಸುವಂಥದ್ದು ಅಂದರೆ ವಾಸ್ತವದಲ್ಲಿ ಇಲ್ಲದ ಸುಖವನ್ನು ಯಾವುದು ಇರುವಂತೆ ಕಾಣುವ ಹಾಗೆ ಮಾಡುತ್ತೋ ಯದ್ಯಪಿ ಸುಖ ಏನಿಲ್ಲ ಕ್ಷಣಿಕ ಸುಖ ಅದು ಕೂಡ ದುಃಖಕ್ಕೆ ಕಾರಣವಾದ ಸುಖ ಆದರೆ ಭಾರೀ ಸುಖ ಅನ್ನುವಂತೆ ಇಲ್ಲದ ಸುಖವನ್ನು ತಂದುಕೊಡುವುದಾದ ಕಾರಣ ಮೋಹಕ್ಕೆ ಕಾರಣವಾದ ಅದನ್ನು ಮಾಯ ಅಂತ ಕರೀತಾರೆ ಅಂತ ತಂತ್ರ ನಿರುಕ್ತ ಅನ್ನುವ ಗ್ರಂಥದ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ನಿಜವಾಗಿ ಸ್ವತಂತ್ರನಾದ ಭಗವಂತ ಒಬ್ಬನೇ ನಿಜವಾಗಿ ಇದ್ದಾನೆ ಬೇರೆಯವರು ಯಾರು ಇಲ್ವೇ ಇಲ್ವಾ ಅಂದರೆ ಇಲ್ಲ ಅಂದರೆ ಇಲ್ಲ ಅಂತಲ್ಲ ನಿಜವಾಗಿಯೂ ದೇವರೊಬ್ಬನೇ ಇದ್ದಾನೆ ಇನ್ಯಾವುದೂ ಇಲ್ಲ ಅಂದರೆ ಜಗತ್ತೆಲ್ಲ ಸುಳ್ಳು ಅಂದಂಗೆ ಆಗಿಬಿಡತ್ತೆ ಜೀವರು ಇದ್ದಾರೆ ದೇವರು ಇದ್ದಾನೆ ಆದರೆ ದೇವರು ಇದ್ದ ಹಾಗೆ ಜೀವರು ಇಲ್ಲ ಆದ ಕಾರಣ ಜೀವರು ಇದ್ದರೂ ಇಲ್ಲ ಅಂತ ಆಗತ್ತೆ ಅದೇನದು ಇಲ್ಲ ಅಂದರೆ ಏನು ಇಲ್ಲ ಅಂದರೆ ಸ್ವತಂತ್ರವಾಗಿ ಇಲ್ಲ ಯಾವುದೇ ಜೀವರ ಇರುವಿಕೆಗೆ ಅಂದರೆ ಸತ್ತಾದ ವಸ್ತುಗಳು ಅದು ಸತ್ತಾಗಿರಲಿಕ್ಕೆ ಭಗವಂತನ ಇಚ್ಛೆ ಕಾರಣ ಹೀಗಾಗಿ ಯಾವೆಲ್ಲ ಇರುವ ವಸ್ತುಗಳಿದೆಯಲ್ಲ ಅವುಗಳ ಇರುವಿಕೆಗೂ ಕೂಡ ಭಗವಂತನೇ ಕಾರಣ ಆದ ಕಾರಣ ಸ್ವತಂತ್ರವಾಗಿ ದೇವರನ್ನು ಬಿಟ್ಟು ಯಾವುದೂ ಇಲ್ಲ ಆದ ಕಾರಣ ಇದ್ರೂ ಇಲ್ಲದ ಹಾಗೆ ಅಂತ ತಿಳಿಸ್ತಾ ಇದ್ದಾರೆ ಹೀಗಾಗಿ ಮಾಯಾ ಅನ್ನುವ ಮಾಯಾ ಅನ್ನುವಂತಹ ಶಬ್ದ ಮೋಹಕ್ಕೆ ಕಾರಣ ಆಗುವಂಥದ್ದು ಅಂತ ತಿಳಿಸ್ತಾ ಯೋಷಿತ್ಸು ತಲ್ಪಾದಿಷು ದ್ರವ್ಯು ಮಾಯಾರಚಿತಷು ಮೂಢ ಪ್ರಲೋಭಿತಾತ್ಮ ಹ್ಯುಪಭೋಗ ಬುದ್ಧ ಪತಂಗವನ್ನಶ್ಯತಿ ನಷ್ಟ ದೃಷ್ಟಿ ಬುದ್ಧಿ ಇಲ್ಲದ ಹುಳ ಅದಕ್ಕೆ ಅದರ ಹತ್ರ ಹೋದರೆ ಹಾಳಾಗ್ತೀನಿ ಗೊತ್ತಿದೆ ಆದರೂ ದೀಪ ನೋಡಿದ ತಕ್ಷಣ ಇದ್ದ ಬುದ್ಧಿನೂ ಬಿಡುತ್ತೆ ಅದೇನೋ ಒಂದು ಅಟ್ರ್ಯಾಕ್ಷನ್ನು ಅದು ಹೋಗಿ ಸುತ್ತಿ 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 ಕಡೆಗೆ ತುಂಬ ಹತ್ತಿರ ಹೋಗಿ ಹಾರುವ ರೆಕ್ಕೆಯನ್ನೇ ಕಳ್ಕೊಂಡು ಕಡೆಗೆ ಪ್ರಾಣವನ್ನೇ ಕಳ್ಕೊಳ್ಳುವಂತೆ ಭಗವಂತ ತನ್ನ ಇಚ್ಛೆಯಿಂದ ನಿರ್ಮಿತವಾದಂತಹ ಹಾಸಿಗೆ ವಸ್ತ್ರ ಆಭರಣ ದುಡ್ಡು ಪರಸ್ತ್ರೀ ಇದೆಲ್ಲ ನೋಡ್ತಾ ಜೀವನಿಗೆ ಇದೆಲ್ಲ ನನ್ನ ಭೋಗಕ್ಕಾಗಿ ಇದೆ ಎನ್ನುವ ದುರ್ಬುದ್ಧಿ ಅಂದರೆ ಏನಂದರೆ ಯಾವುದೇ ಭೋಗ ಪಡುವಾಗ ಭಗವಂತ ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕೇ ವಿನಃ ಇದು ನನಗಾಗಿಯೇ ಇರೋದು ಯದ್ಯಪಿ ಭಾಗವತದಲ್ಲಿ ಇದೇ ಭಾಗವತದಲ್ಲಿ ಸ್ವಯಂಭು ಮನುವಿನ ದೊಡ್ಡ ಮಗ ಪ್ರಿಯವ್ರತ ಅವನು ಮದುವೆನೇ ಬೇಡ ಅಂತ ತಪಸ್ಸಿಗೆ ಕೂತ ಸಂದರ್ಭದಲ್ಲಿ ಸ್ವಯಂ ಬ್ರಹ್ಮದೇವರು ಅವನಿಗೆ ಉಪದೇಶ ಮಾಡ್ತಾ ಬುಂಕ್ಷೇಹ ಭೋಗಾನ್ ಪುರುಷಾತಿ ಸೃಷ್ಟಾನ್ ದೇವರು ಸೃಷ್ಟಿ ಮಾಡಿರುವ ಈ ಭೋಗವನ್ನು ಭೋಗಿಸು ಅಂದರೆ ಸುಮ್ಮನೆ ಸುಮ್ಮನೆ ತ್ಯಾಗ ಮಾಡಬಾರ್ದು ಕೆಲವರೇನಂದರೆ ಒಳ್ಳೆಯ ಎಲ್ಲ ವಸ್ತ್ರ ಗಿತ್ರ ದೇವ್ರಿಗೆ ಕೊಟ್ಟಿರ್ತಾನೆ ರೇಷ್ಮೆ ಪಂಚ ಕೊಟ್ಟಿರ್ತಾನೆ ಬೇಕಾದ ಕೊಟ್ಟಿರ್ತಾನೆ ಸಭೆ ಸಮಾರಂಭಕ್ಕೆ ಹೋದರೂ ಕೂಡ ಯಾವುದೋ ಒಂದು ಕೊಳ ಪಂಚೆ ಉಟ್ಕೊಂಡು ಹೋಗೋದು ಏನೋ ಒಡ್ಡೊಡ್ಡಾಗಿರೋದು ನೋಡೋರಿಗೆ ಭಾರಿ ವೈರಾಗ್ಯ ಅನ್ನುವ ಹಾಗೆ ಶೋಪ್ ಇದೆಲ್ಲ ಮಾಡಬೇಡ ಅಂತಾರೆ ದೇವರು ಕೊಟ್ಟಿದ್ದಾನ ಚೆನ್ನಾಗಿ ಭೋಗ ಮಾಡ ಆದರೆ ಮಾಡುವಾಗ ನೆನಪಿರಲಿ ಇದು ದೇವ್ರದ್ದು ದೇವರು ಕೊಟ್ಟದ್ದು ದೇವರು ಕೊಟ್ಟದ್ದು ಅಂತ ನಾವು ಈ ಪುರಾಣದ ವಾಕ್ಯಗಳು ಮಾತುಗಳು ಎಷ್ಟೇ ಹೇಳ್ತಾ ಇದ್ದರೂ ಇದು ಬರೀ ಪುರಾಣ ಅಂತ ಅನ್ನಿಸ್ತಾ ಇರುತ್ತೆ ನಮ್ಗೆ ಲೌಕಿಕದಲ್ಲಿ ನೋಡಿದಾಗ ಅನುಭವಕ್ಕೆ ಬಂದಾಗ ಎಚ್ಚರಿಕೆ ನಮಗೆ ಗೊತ್ತಾಗುತ್ತೆ ಈಗ ಲೌಕಿಕದಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಆಫೀಸರ್ಗಳಿರ್ತಾರೆ ಅವರಿಗೆ ಕೆಲಸದಲ್ಲಿರುವಾಗ ಅವರಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಕಾರ್ ಕೊಟ್ಟಿರ್ತಾರೆ ಪಿ ಎ ಕೊಟ್ಟಿರ್ತಾರೆ ನಿತ್ಯ ಕಾರಲ್ಲಿ ಓಡಾಡ್ತಿರ್ತಾರೆ ಆದರೆ ಅವ್ರಿಗೆ ಯಾವಾಗಲೂ ನೆನಪಿರುತ್ತೆ ಈ ಕಾರು ನಂದಲ್ಲ ಇದು ಎಲ್ಲಿವರೆಗೂ ಇದು ರಿಟೈರ್ ಆಗೋವರೆಗೂ ಮಾತ್ರ ರಿಟೈರ್ ಆದ ಮರುಕ್ಷಣ ನನ್ನ ಬಳಿ ಇರುವ ಈ ಕಾರು ಈ ಪಿ ಎ ಈ ಕ್ವಾರ್ಟ್ರಸು ಎಲ್ಲ ಹೋಗುತ್ತೆ ಅನ್ನೋದು ಗೊತ್ತಿದೆ ಅಲ್ಲ ಹೇಗೋ ಹಾಗೆ ಇಲ್ಲಿ ಏನೇನು ಕಾಣ್ತಾ ಇದೆ ನಾವು ಬರಕ್ಕೆ ಮುಂಚೆನೂ ಇದೆ ನಾವು ಹೋದ ಮೇಲೂ ಇರುತ್ತೆ ಆದ್ದರಿಂದ ಇದು ನಂದೇ ಇದು ನನಗಾಗಿಯೇ ಇರುವಂಥದ್ದು ಅನ್ನುವಂತಹ ದುರ್ಬುದ್ಧಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ಅದರೊಳಗೇ ಲೀನನಾಗಿ ದೇವರನ್ನು ಮರೆತು ಪುರುಷಾತಿ ಸೃಷ್ಟಾನ್ ಭಗವಂತ ಸೃಷ್ಟಿ ಮಾಡಿದ್ದಾನೆ ಇದಾವೊಂದು ಅನ್ನೋದೇ ಮರ್ತೋಗ್ಬಿಡತ್ತೆ ದಾಸರಂತಾರೆ ನರಯಾನದುಳು ಒಮ್ಮೆ ನರವರ ಎನಿಸುವ ವರ ಛತ್ರ ಚಾಮರ ಹಾಕಿಸುವಿ ಅದು ಅವನು ಹಾಕಿಸ್ತಾ ಇರೋದು ನಮಗೆ ಮರ್ತೋಗ್ಬಿಡುತ್ತೆ ನಮ್ಮ ನಮಗೋಸ್ಕರ ಇವರಿದ್ದಾರೆ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಇದು ನಮ್ಮದು ಮನೆ ಇದು ನನ್ನ ಹಾಸಿಗೆ ಇದು ನಂದಿದು ನಂದು 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 ಅನ್ನುವಂಥದ್ದು ಇದು ನೋಡಿ ಇಲ್ಲಿ ಏನು ವಿಶೇಷ ಅಂದರೆ ಕೇವಲ ಹೆಣ್ಣು ಮಾತ್ರ ಮಾಯೇ ಅಲ್ಲ ಐಷಾರಾಮಿ ಭೋಗ ಪದಾರ್ಥಗಳು ಅಂತ ಯಾವ್ಯಾವ್ದಿದೆ ಅದೆಲ್ಲವೂ ಭಗವಂತ ಸೃಷ್ಟಿ ಮಾಡಿ ಮಾಡಿರ್ತಕ್ಕಂಥದ್ದು ಯೋಷಿತ್ಸು ತಲ್ಪ ಆಭರಣ ಅಂಬರಾದಿ ದ್ರವ್ಯೇಶು ಮಾಯಾ ಇವೆಲ್ಲ ಮಾಯಾ ಮಾಯಾ ಅಂದರೆ ಇಲ್ಲಿ ಇಚ್ಛ ಅಂತ ಇದು ಮೋಹಕ್ಕೆ ಕಾರಣ ಆಗುವಂಥದ್ದಲ್ಲ ತಪ್ಪು ಕಲ್ಪನೆ ಅಲ್ಲ ಈಗ ನೆಲದ ಮೇಲೆ ಮಲಗದವರು ಹಾಸಿಗೆ ಮೇಲೆ ಮಲಗಿದ್ರೆ ಆನಂದ ಆಗೋದು ಸುಳ್ಳಲ್ಲ ಆಗಿದ್ದು ನಿಜವೇ ಆನಂದ ಆಗಿದ್ದೇನು ಸುಳ್ಳಲ್ಲ ಆದರೆ ಈ ಆನಂದಕ್ಕೆ ಕಾರಣ ಕೇವಲ ಹಾಸಿಗೆ ಅಲ್ಲ ಹಾಸಿಗೆ ಮೇಲೆ ಮಲಗಿದಾಗ ಆನಂದ ಕೊಟ್ಟ ಭಗವಂತನ ಇಚ್ಛೆ ಕಾರಣ ಎಷ್ಟೋ ಜನ ಕುರ್ಲಾನ್ ಮೇಲೆ ಮಲಗಿರ್ತಾರೆ ಆದರೆ ಫುಟ್ಬಾತಲ್ಲಿ ಮಲಗಿದವರು ನಿದ್ದೆ ಇವನಿಗೆ ಬರ್ತಿಲ್ಲ ಇವನದ್ದು ಏನು ಎ ಸಿ ಏನು ಕುರ್ಲಾನು ಏನು ಬೇಕಾದ ಹಾಕ್ಕೊಂಡಿರ್ತಾನೆ ಅವು ಬೀದಿಲಿ ಫುಟ್ಬಾತಲ್ಲಿ ಮಲಗಿರೋನು ಅವ್ನ ಗೊರಕೆ ಇವನು ಮಾಡಿ ಮೇಲಿರೋನು ಕೇಳಿಸ್ತಾ ಇರುತ್ತೆ ಇವನಿಗೆ ಮಾತ್ರ ನಿದ್ದೆ ಇಲ್ಲ ಹಾಗಾದ್ರೆ ಮಲಗಿದಾಗ ಹಾಸಿಗೆಯಿಂದ ಆನಂದ ಆಗಬೇಕಾದ್ರೆ ಅದಕ್ಕೆ ದೇವರ ಇಚ್ಛೆ ಬೇಕು ದೇವರ ಇಚ್ಛೆಗೆ ಅನುಗುಣವಾಗಿ ಇದೆಲ್ಲವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಮೂಢ ಬುದ್ಧಿಯ ಪ್ರಲೋಭಿತಾತ್ಮ ಉಪಭೋಗ ಬುದ್ಧಿಯ ಬುದ್ಧಿ ಇಲ್ಲದವ ಬುದ್ಧಿ ಇಲ್ಲ ಅಂದರೆ ದೇವರ ಬಗ್ಗೆ ಎಚ್ಚರಿಕೆ ಇಲ್ಲ ಆಚಾರ್ಯರು ತುಂಬ ಸುಂದರವಾಗಿ ಭಾಗವತದ ಮಾತನ್ನು ಸ್ತೋತ್ರದಲ್ಲಿ ತಮ್ಮ ಸ್ತೋತ್ರದಲ್ಲಿ ಹೇಳ್ತಾರೆ ಕುರು ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಸತತಂ ಭುಂಶ್ವ ನಿಂದು ಏನಿದೆ ಅದನ್ನು ಭೋಗ ಮಾಡು ಆದರೆ ಭೋಗ ಮಾಡುವಾಗ ವಿನಮ್ರ ವಿನಮ್ರ ಬುದ್ಧಿಯಿಂದ ಭಗವಂತನ ಸ್ಮರಣೆ ಮಾಡು ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ ಮಾಡುವಾಗಲೂ ಸ್ಮರಣೆ ಮಾಡು ಏನು ಮಾಡುವಾಗ ನಿನ್ನ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮ ಮಾಡುವಾಗಲೂ ದೇವರ ಸ್ಮರಣೆ ಮಾಡು ಯಾಕಂದರೆ ನೀ ಮಾಡಿದ ಕರ್ಮ ಎಲ್ಲ ಭಗವಂತನ ಪೂಜೆ ಆಗುತ್ತೆ ನೀ ಮಾಡಿದ ಕರ್ಮಕ್ಕೊಂದು ಫಲ ಬರುತ್ತಲ್ಲ ಅದನ್ನು ಊಟ ಮಾಡು ಆ ಫಲ ಭೋಗದಿಂದ ನಿಮಗೆ ಪ್ರಾಬ್ಲಮ್ ಬರಬಾರ್ದು ಇಂಡೈಜೇಷನ್ ಆಗಬಾರ್ದು ಅಂದರೆ ಉಣ್ಣುವಾಗಲೂ ದೇವರ ಸ್ಮರಣೆ ಮಾಡು ಅಂದರೆ ಕರ್ಮ ಮಾಡುವಾಗಲೂ ದೇವರ ಸ್ಮರಣೆ ಉಣ್ಣುವಾಗಲೂ ದೇವರ ಸ್ಮರಣೆ ಹೇಗೆ ವಿನಮ್ರ ಭಗವಂತನಲ್ಲಿ ನಮ್ರತೆ ಬೇಕು ಭಗವಂತ ನೀ ಕೊಟ್ಟದ್ದು ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂದು ನಾವೆಲ್ಲ ಕೇಳ್ತೀವಿ ದೊಡ್ಡ ದೊಡ್ಡ ಜ್ಞಾನಿಗಳು ಈ ಅಪ್ಪ ಅವರು ಅಂತ ಇಬ್ರಾಂಪುರದಲ್ಲಿ ಇರ್ತಕ್ಕಂಥವ್ರು ಏನು ರಾಯರ ಶಿಷ್ಯರು ಬೇಕಾದಷ್ಟು ಆಭರಣ ಹಾಕ್ಕೊಳ್ತಿದ್ರಂತೆ ಮೈಕೈ ಇಲ್ಲಲ್ಲ ಯಾಕಂದರೆ ದೇವರು ಕೊಟ್ಟಿದ್ದಾನೆ ದೇವ್ರದ್ದಿದ್ದು ಅವನ ಎಚ್ಚರಿಕೆ ಸದಾ ಇರ್ತಿತ್ತಂತೆ ಹಾಗಾಗಿ ಭಗವಂತನ ಎಚ್ಚರಿಕೆ ಮರೆತು ಅಂತಾದರೆ ದೇವರು ತನ್ನ ಇಚ್ಛೆಗೆ ಅನುಗುಣವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಇದರೊಳಗೆ ಮೋಹ ಬುದ್ಧಿಯಿಂದ ಇದು ನನಗಾಗಿಯೇ ಇರ್ತಕ್ಕಂಥದ್ದು ಅಂತ ಅದರೊಳಗೇ ಆಸಕ್ತನಾಗಿಬಿಡ್ತಾನೆ ನಾವೆಲ್ಲ ಹಾಗೆ ಹಾಕ್ಬಿಟ್ಟಿದ್ವಿ ಹಿಂದೆಲ್ಲ ಈ ಫೋಲ್ಡ್ ಮಾಡೋ ಹಾಸಿಗೆ ಬರೋದು ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಹಾಸಿಗೆ ಅಂದರೆ ಸುತ್ತಿಡ್ತಿದ್ವಿ ಸುತ್ತೋ ಹಾಸಿಗೆನೇ ಬರಲ್ಲ ಈಗ ಯಾಕಂದರೆ ಸುತ್ತೋ ಸಂಬಂಧವೇ ಇಲ್ಲ ಅದರ ಮೇಲೆ ಊಟ ಅದ್ರ ಮೇಲೆ ತಿಂಡಿ ಅದರ ಮೇಲೆ ಟಿ ವಿ ಬೆಳಗ್ಗೆ ಏಳೋದು ಸುಮ್ಮನೆ ಅಟ್ಟೆ ಯಾವ ಬೇಕಾದ್ರೆ ನಿದ್ದೆ ಬಂದುಬಿಡ್ಬೋದು ಅಂತೇಳಿ ಅದರ ಮೇಲೆ ಎಲ್ಲ ನಡೀತಿರುತ್ತೆ ಬಿಡೋದೇ ಇಲ್ಲ ದೇವರ ನೆನಪಿಗಾಗಿ ಆಗಾಗಿ ಎದ್ದೆ ಹೋಗಿ ದೇವರ ಸ್ಮರಣೆ ಮಾಡು ನೀ ಕೊಟ್ಟದ್ದು ನೀ ಕೊಟ್ಟದ್ದು ಅದು ಬಿಟ್ಟು ಯಾರು ಪ್ರಲೋಭಿತಾತ್ಮ ಅದರ ಪ್ರಲೋಭನೆಗೆ ಒಳಗಾದ ಅಂತಾದರೆ ಅವ ಹಾಳಾಗ್ತಾನೆ ಹೇಗೆ ದೀಪದ ಪ್ರಲೋಭನೆಗೆ ಒಳಗಾದ ಪತಂಗ ತನ್ನ ಇರುವಿಕೆಯನ್ನೇ ಕಳ್ಕೊಳ್ತೋ ಹಾಗೆ ನಾನು ಹಾಳಾಗಬಾರ್ದು ದೇವರು ಕೊಟ್ಟ ಈ ಸಾಧನ ಶರೀರದಿಂದ ಸಾಧನೆ ಮಾಡಬೇಕು ಅಂತಾದರೆ ಯಾವ ಐಷಾರಾಮಿ ಪದಾರ್ಥಕ್ಕೂ ಭೋಗವಸ್ತುಗಳಿಗೂ ಕೂಡ ಮನಸೋಲಬಾರದು ಅಂದರೆ ಇನ್ನೊಂದು ಏನರ್ಥ ಅಂದರೆ ದೇವರು ನಮ್ಮ ಯೋಗ್ಯತೆಗೆ ಏನು ಕೊಟ್ಟಿದ್ದಾನೆ ಅಷ್ಟರೊಳಗೆ ತೃಪ್ತಿ ಪಡೋದನ್ನು ಕಲಿಬೇಕು ನೀವು ಎಕ್ಸ್ಟ್ರಾ ಬೇಕು ಅಂತಿರಲ್ಲ ಅದೇ ಕಲಿ ಅಂತಾರೆ ಯಾಕಂದರೆ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜ ಕಲಿಯನ್ನು ನಿಗ್ರಹ ಮಾಡ್ದ ನಿಗ್ರಹ ಮಾಡಲಿಕ್ಕೆ ಮೊದಲು ಕಲೀನ ಐಡೆಂಟಿಫೈ ಮಾಡಬೇಕಲ್ಲ ನಮಗೆ ಕಲಿ ಯಾರಂತಲೇ ಗೊತ್ತಾಗಲ್ಲ ನಮ್ಮ ಜೊತೆಯಲ್ಲೇ ಇದ್ದರೂ ಗೊತ್ತಾಗಲ್ಲ ಅವನು ಕಲಿಯನ್ನು ಮೊದಲು ಐಡೆಂಟಿಫೈ ಮಾಡಿದೆ ಇವನೇ ಅಂತ ಗೊತ್ತಾಯಿತು ಕತ್ತಿ ಎತ್ತದ ಇನ್ನೇನು ಕತ್ತರಿಸ್ಬೇಕು ಕಲಿ ಕಾಲು ಹಿಡ್ಕೊಂಬಿಟ್ಟ ಕಲಿ ಕಾಲು ಹಿಡ್ಕೊಳ್ತಾನೆ ಸ್ವಲ್ಪ ನಾವೇನಾದರೂ ಪ್ರಲೋಭನೆ ಒಳಗಾದರೆ ಕುತ್ತಿಗೆನು ಹಿಡ್ಕೊಳ್ತಾನೆ ಅವನು ಪ್ರಲೋಭನೆ ಒಳಗೆ ಕಾಲು ಹಿಡ್ಕೊಂಡ ಕೈಲಿ ಕತ್ತಿ ಎತ್ತದ ಇನ್ನೇನು ಕೊಲ್ಲಬೇಕು ಕಾಲು ಹಿಡ್ಕೊಂಡ್ಬಿಟ್ಟ ಕಾಲು ಹಿಡ್ಕೊಂಡ್ರೆ ಯಾರು ಶರಣಾಗತರಾಗಿ ಬರ್ತಾರೆ ಅವ್ರ ಮೇಲೆ ಕೈ ಮಾಡೋ ಹಾಗಿಲ್ಲ ಕಲಿಯಿಂದ ನೋಡು ನೀನು ನಾನಿರೋವರೆಗೂ ನನ್ನ ದೇಶದ ಒಳಗೆ ನನ್ನ ಪ್ರಜೆಗಳ ಮಧ್ಯದಲ್ಲಿ ನೀನು ಪ್ರವೇಶ ಮಾಡಬಾರ್ದು ತ್ವ ಅಧರ್ಮ ಬಂದೋಹೋ ನೀನು ಬಂದೆ ಅಂತಾದರೆ ನೀನು ಒಬ್ಬನೇ ಬರೋಲ್ಲ ನಿನ್ನ ಜೊತೆಗೆ ತುಂಬ ನಿನ್ನ ಬೆಟಾಲಿಯನ್ ಬಾರಿ ಯಾರು ಈ ಸುಳ್ಳು ಕ್ರೌರ್ಯ ಅನಾಚಾರ ಡಾಂಬಿಕತೆ ಇವರೆಲ್ಲ ನಿನ್ನ ಪರಿವಾರ ಇವ್ರನ್ನೆಲ್ಲ ಕರ್ಕೊಂಡು ಬಂದುಬಿಡ್ತೀಯ ಆದ್ರಿಂದ ನೀನೆಲ್ಲ ಬರ್ಕೊಡ್ದು ನಾನಿರೋವರೆಗೂ ಬರ್ಕೂಡ್ದು ಅವನಂದ ಬೇಡ ಈ ಕಾಲನೇ ನಂದು ನನ್ನ ಹೆಸರು ರಿಜಿಸ್ಟರ್ ಆಗಿದೆ ಈ ಕಾಲ ಈ ಕಾಲ ಯಾರ್ದಿದು ಪರೀಕ್ಷಿತ ಕಾಲ ಅಂತಾರ ಕಲಿಕಾಲ ಇದು ನನ್ನ ಕಾಲದಲ್ಲಿ ನನಗೇ ಇರಬೇಡ ಅಂತ ಅಲ್ಲ ನೀನು ಇದೇನು ಲೆಕ್ಕ ನನಗೆ ಎಲ್ಲರೂ ವಾಸ ಮಾಡಲಿಕ್ಕೆ ಜಾಗ ಕೊಡು ನೋಡಿ ಕಥೆ ಏನು ಗೊತ್ತಾ ಪರೀಕ್ಷಿತ ಮಹಾರಾಜ ಏನಾದರೂ ಅವನಿಗೆ ಜಾಗವನ್ನು ಕಲ್ಪನೆ ಮಾಡಿಕೊಡದೇ ಇದ್ದಿದ್ದರೆ ಕಲಿ ಇವತ್ತು ಎಲ್ಲ ಕಡೆ ವ್ಯಾಪಿಸ್ಕೊಂಡ್ಬಿಡ್ತಿದ್ದ ಅವನು ರಿಸ್ಟ್ರಿಕ್ಟೆಡ್ ಏರಿಯಾ ಇಷ್ಟು ಏರಿಯಾ ಒಳಗೆ ಮಾತ್ರ ನೀ ಇರಬೇಕು ಇಲ್ಲ ಇವತ್ತು ಎಲ್ಲ ಕಡೆ ಎಲ್ಲ ಕಡೆ ಸೇರ್ಕೊಂಡು ಬಿಡ್ತಿದ್ದ ಅವನು ಹೇಳ್ದ ನೀನು ನಾಲ್ಕು ಕಡೆ ಇರು ಅಂತಂದ ಅದು ಸೂನ ಸ್ತ್ರೀಯ ಆಮೇಲೆ ದ್ಯೂತ ಇವೇ ಮೊದಲಾದ ನಾಲ್ಕು ಸ್ಥಳಗಳನ್ನು ಕೊಟ್ಟ ಆದರೆ ಭಾಗವತ ಹೇಳುತ್ತೆ ನಾಲ್ಕು ಸ್ಥಾನ ಕೊಟ್ಟ ಮೇಲೆ ಕಲಿ ಮತ್ತೆ ಕೇಳ್ದ ಅಲ್ಲ ನಂದು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ನಂದು ಪಿರಿಯಡ್ ಇರೋದು ನನ್ನ ಸರ್ವೀಸ್ ಇರೋದು ಎಷ್ಟು ವರ್ಷ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅಷ್ಟು ಲಾಂಗ್ ಟೈಮ್ ಇರೋ ನನಗೆ ನಾಲ್ಕೇ ಪ್ಲೇಸ್ ಕೊಟ್ಟಿದೆಯಲ್ಲ ಇನ್ನೊಂದು ಸ್ವಲ್ಪ ಇದ್ದರೆ ಕೊಡು ಪುನರಿ ಆಚಮಾನ ಮತ್ತೆ ಕೇಳಿದನಂತೆ ಜಾತ ರೂಪಂ ಅದಾತ್ ಪ್ರಭು ಮತ್ತೆ ಕೇಳಿದ ಕಲಿಗೆ ಪರೀಕ್ಷಿತ ಕೊಟ್ಟದ್ದು ಬಂಗಾರ ಇದು ಕಥೆ ಈ ಕಥೆಯೊಳಗೆ ನಮಗೇನು ಹೇಳುತ್ತೆ ಅಂದರೆ ಕಲಿ ಹೇಳ್ತಾನೆ ದೇವರು ದೊಡ್ಡವರು ಗುರುಗಳು ಹರಿವಾಯುಗಳು ನಮಗೆ ಅನುಗ್ರಹ ಮಾಡಿ ಏನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ತೃಪ್ತರಾಗಿ ಜೀವನ ನಡೆಸಿದ್ರೆ ನಿಮಗೆ ಕಲಿ ಪ್ರವೇಶ ಇಲ್ಲ ಅದರ ಮೇಲೂ ಇನ್ಸೊಲ್ ಬೇಕು ಅಂತ ಅಂದ್ಕೊಳ್ತೀರಲ್ಲ ಅದೇ ಕಲಿ ಪುನರೀಯಾಚಮನ ದಾಸರಂತಾರೆ ಅಷ್ಟು ದೊರಕಿದರು ಮತ್ತಷ್ಟರ ಆಸೆ ಯಾಕೆ ಕಷ್ಟ ಬೇಡೆಂಬ ಆಸೆ ಒಂದು ವಾರಕ್ಕೆ ತರಕಾರಿ ಯಾಕಂದರೆ ನಾಳೆ ಯಾರು ಹೋಗ್ತಾರೆ ನಾಡಿದ್ದು ಯಾರು ಹೋಗಿ ಇದ್ದು ಯಾರು ಹೋಗ್ತಾರೆ ಇದು ಕಿರಿಕಿರಿ ನಮ್ಮದು ಅಲ್ವಾ ನಾಳೆಗೆ ಯಾರು ಮಾಡ್ತಾರೆ ನಾಡಿದ್ದು ಯಾರು ಮಾಡ್ತಾರೆ ಅಂಥೇಳಿ ಮೊಮ್ಮಕ್ಕಳು ಯಾರು ನೋಡ್ಕೊಳ್ತಾರೆ ಮಕ್ಳಿಗೆ ಯಾರು ತಂದು ಕೊಡ್ತಾರೆ ಅಂತ ನಾವೆಲ್ಲ ಈ ಕೆಲವರು ಹೋದಾಗ ಮಾತಾಡ್ತಾರೆ ಅಯ್ಯೋ ಹೋದ್ರೆ ಹೋಗ್ಲಿ ಬಿಡ್ರಿ ಆರು ತಲೆಮಾರು ತಿನ್ನೋಷ್ಟು ಮಾಡಿದ್ದಾನೆ ಅಂತಾರೆ ಅಂದರೆ ಅವನ ಯೋಚನೆ ಅಯ್ಯೋ ನಂದಾಯ್ತು ಆಚಾರೆ ಮಕ್ಳಿಗೆ ಏನೂ ಮಾಡದೇ ಇದ್ರಿ ಅಂತ ಸೇರಿ ಹೇಳಿ ಮಕ್ಳಿಗೆ ಮಾಡೋದು ಆಮೇಲೆ ಆ ಮಗನಿಗೊಂದು ಮಗ ಆದರೆ ಆ ಮೊಮ್ಮಗನಿಗೆ ಏನಾರು ಗಿಫ್ಟ್ ಕೊಡಬೇಕಲ್ಲ ಅದಕ್ಕೆ ಜಯನಗರದಲ್ಲಿ ಒಂದು ಸೈಟ್ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಅದಕ್ಕೆ ಎಷ್ಟು ಕಷ್ಟ ಎಷ್ಟು ಮಾಡಿ 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 ನಂಗಿರಲಿ ನಮ್ಮ ತಾತನಿಗಿರಲಿ ಮೊಮ್ಮಕ್ಕಳಿಗಿರಲಿ ಹೀಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಬಹಳ ಪ್ರಲೋಭನೆ ಇದಕ್ಕೆ ಒಳಗಾದ ಅಂತಾದರೆ ಅವ ಕೆಳಗೆ ಬಿಡ್ತಾನೆ ಅದರಿಂದ ದೇವರು ಕೊಟ್ಟದರಲ್ಲಿ ತೃಪ್ತಿ ಪಡಬೇಕು ಅದು ಬಿಟ್ಟು ತನ್ನದ್ದು ಅಲ್ಲದ್ದರ ಮೇಲೆ ಪ್ರಲೋಭನೆಯಿಂದ ಕಣ್ಣು ಹಾಕಿದ ಅಂತಾದರೆ ಅವನು ಈ ಪತಂಗದ ಹುಳುವಿನಂತೆ ನಷ್ಟ ಆಗ್ತಾನೆ ಆ ರೀತಿ ಮಾಡಬಾರ್ದು ಅನ್ನುವ ಗುಣ ಪ್ರಲೋಭನೆಗೆ ಒಳಗಾಗಬಾರ್ದು ಅನ್ನುವಂತಹ ಗುಣವನ್ನು ನಾನು ಯಾವುದರಿಂದ ಕಲಿತೆ ನನ್ನ ಗುರು ಅದಕ್ಕೆ ಚಿಟ್ಟೆ ಅಂತ ಹೇಳ್ತಾ ಇದ್ದ ಇದು ಹನ್ನೊಂದನೇ ಗುರು ಇನ್ನು ಹನ್ನೆರಡನೇ ಗುರು ಜೇನು ನೋಣ ಅಂತೆ ಜೇನು ತುಂಬ ದೊಡ್ಡ ಪಾಠವನ್ನು ಕಲಿತೆ ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೆ ತಯಾವತ ಗ್ರಹ ವೃತ್ತಿಮ್ಮಧುಕರೀ ಮುನಿಹೀ ಮಧುಕರ ವೃತ್ತಿ ಅಂತ ಕರೀತಾರೆ ದಾಸರು ಮಧುಕರ ವೃತ್ತಿ ಅನ್ನೋದು ಬಲು ಚೆನ್ನದು ತುಂಬ ಚೆನ್ನಾಗಿದೆ ಮಧುಕರ ವೃತ್ತಿ ಅದೇನು ಚೆನ್ನ ಮಧುಕರ ವೃತ್ತಿ ಮಾಡೋರಿಗೆ ಅಡುಗೆ ಮಾಡಬೇಕು ಆ ತರಬೇಕು ಈ ತರಬೇಕು ಅಂತೇನಿಲ್ಲ ಹೋಗ್ತಾರೆ ಅವತ್ತು ಏನು ದೇವರು ಕೊಡ್ತಾನೋ ಆ ತರ್ತಾರೆ ಬೇಯಿಸ್ತಾರೆ ನಾಲ್ಕು ಜನ ಕೊಡ್ತಾರೆ ತಾವು ತಿಂತಾರೆ ಮುಗಿದೋಯ್ತು ಅವರ ಮೇಲೆ ಸ್ಟೋ ರೂಮ್ ಇಲ್ಲ ಇಟ್ಕೊಳ್ಬೇಕಾದಿಲ್ಲ ಯಾವ ಪ್ರಾಬ್ಲಮ್ ಅವತ್ತು ಡೈಲಿ ಡೈಲಿ ಬರಬೇಕು ಡೈಲಿ ಡೈಲಿ ಖರ್ಚಾಗಬೇಕು ದಾಸರದು ಹಾಡೆ ಹಾಗೆ ಯಾಯಿವಾರವ ಮಾಡಿ ವಿಪ್ರರಿಗೆ ಮೃಷ್ಟಾನ್ನ ಪ್ರಿಯದಲ್ಲಿ ತಾನೊಂದು ಕೊಡದ ಲೋಬಿ ಮಾಯ ಸಂಸ್ ಮಾಯ ಅಂದರೆ ಭಗವಂತನ ಇಚ್ಛೆಯಿಂದ ಉಂಟಾದ ಸಂಸಾರದಲ್ಲೇ ಬಲು ಮಮತೆ ಹೆಚ್ಚಿಟ್ಟು ಗಾಯನವ ಮಾಡಲು ಅವ ಹರಿದಾಸನೇ ಇದು ಕ್ವಶನ್ ಹರಿದಾಸನೇ ಅಲ್ಲ ಹಗರ್ಯಾರು ದಾಸರೆಂದರೆ ಪುರಂದರ ದಾಸರಯ್ಯ ಹಾಗೆ ನೀತಿ ಎಲ್ಲವ ನರಿತು ನಿಗಮ ವೇದ್ಯನ ನಿತ್ಯ ವಾತಸುತ ನಲ್ಲಿಹನ ವರ್ಣಿಸುತ ಗೀತ ನರ್ತನದಿಂದ ಪೂಜಿಸುವ ಹುತಾತ್ಮ ಪುರಂದರ ದಾಸರಿವರಯ್ಯ ಅಂತ ದಾಸರನ್ನು ಏನು ಕೊಂಡಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಅವ್ರದ್ದು ಮಧುಕರ ವೃತ್ತಿ ನಿತ್ಯ ಪ್ರತಿ ಒಂದೊಂದು ಮನೆಗೆ ಹೋಗೋದು ಯಾರ ಮನೇಲಿ ಎಟ್ ಸಿಗುತ್ತೋ ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ದೇಹೋ ವರ್ತಯತ ಯಾವತ ಅಂದರೆ ತುಂಬ ಒಳ್ಳೆ ಮಾತು ಿರ್ಲಿಕ್ಕಾಗಿ ದೇಹದ ಭರಣ ದೇಹ ಯಾತ್ರೆ ನಡಿಬೇಕಲ್ಲ ಅದಕ್ಕಾಗಿ ತಿನ್ಬೇಕಂತ ಇರಲಿಕ್ಕಾಗಿ ತಿನ್ನಬೇಕು ತಿನ್ಲಿಕ್ಕಾಗೇ ಇರಬಾರ್ದು ಅಂತ ನಮ್ದೆಲ್ಲ ನಿಜವಾಗಿ ಇರಲಿಕ್ಕಾಗಿ ತಿಂತಿಲ್ಲ ರೀ ತಿನ್ನಲಿಕ್ಕೇ ಇರ್ತೀವಿ ಅದು ನಮ್ಮ ಹಣೆ ಬರೋ ನಾಳೆ ಏನು ನಾಡಿದ್ದೇನು ಇವತ್ತೇನು ಸಾಯಂಕಾಲ ಏನು ಬೆಳಗ್ಗೆ ಏನು ಅದೇನೋ ಬೇರೆ ಕೆಲಸ ಇಲ್ವಾ ಇಲ್ಲ ನಮಗಿದೆ ಅದೇ ಕೆಲಸ ಅದೇ ಚಿಂತೆ ಅದರಿಂದ ದೇಹ ವರ್ತೇತ ಯಾವತ್ತ ಶರು ಶರೀರದ ಬದುಕಿಗೆ ಅವಶ್ಯ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಸ್ವಲ್ಪ ಆಹಾರ ಸ್ವೀಕಾರ ಮಾಡಬೇಕಂತ ಇದರಲ್ಲಿ ಭಾಳ ನಿಯಮಗಳಿದೆ ಯಾರು ಎಷ್ಟು ಆಹಾರ ತಗೊಳ್ಬೇಕು ಅಂತ ಅದನ್ನು ಹೇಳುವಾಗ ಗೃಹಸ್ಥನಾದವ ಮೂವತ್ತೆರಡು ತುತ್ತು ತಿನ್ಬೋದಂತ ಮೂವತ್ತೆರಡೇ ಅದು ಸೈಜು ಇಷ್ಟು ಟೊಂದು ಮಾಡ್ಕೊಂಡು ತಿನ್ಕೊಳೋಕೆ ಬರಲ್ಲ ಒಂದು ಒಂದು ಸರ್ತಿ ತೊಗೊಂಡ್ರೆ ಅದು ಬಾಯಿಗೆ ಪೂರ ಹೋಗ್ಬೇಕಂತ ಕೆಲವರು ಒಂದು ತುತ್ತು ತಗೊಂಡು ಅದನ್ನೇ ಅರ್ಧ ತಿಂದು ಅರ್ಧ ತಿಂದು ಅಲ್ಲಿ ನೋಡಿ ಇನ್ನು ಅರ್ಧತ್ತು ಹಂಗೆಲ್ಲ ಮಾಡಿ ಬರಲ್ಲ ಎಂಜಲ್ ಅದು ಅದು ಬರೋದೇ ಇಲ್ಲ ಒಂದು ಸತಿ ತೊಗೊಂಡ್ರೆ ಪೂರ ಬಾಯ್ಗೆ ಹೋಗ್ಬಿಡ್ತು ಆಮೇಲೆ ಕೆಲವರು ಇನ್ನು ಕೆಲವರು ಏನಂದರೆ ತುತ್ತಿಗೆ ಲೆಕ್ಕ ಇದೆ ಆಚಾರ್ಯ ನೆಕ್ಕೋದಿಕ್ಕೆ ಲೆಕ್ಕ ಇಲ್ಲ ಅಂಥೇಳಿ ತುತ್ತು ಮೂವತ್ತೆರಡು ಬೇರೆ ಇಟ್ಕೊಂಬಿಡ್ದು ಆಮೇಲೆ ಪಾಯಸದ್ದು ಒಂದಷ್ಟು ಹಾಗಿಲ್ಲ ಯಾವ ಆ ಥರ ಲೆಕ್ಕ ಇಲ್ಲ ನಿಮ್ಮ ಬಾಯಿಗೆ ಕೈಗೆ ಸಂಬಂಧ ಮೂವತ್ತೆರಡು ಬಾರಿ ಮಾತ್ರ ಆಗಬೇಕು ಅದು ಚಟ್ನಿ ನೆಕ್ತಿರೋ ಉಪ್ಪು ನೆಕ್ತಿರೋ ಸಾರು ಕುಡ್ಕೋತಿರೋ ಏನು ಮಾಡುವಾಗ ಗೃಹ ಮೂವತ್ತೆರಡು ಬಾರಿ ಹದಿನಾರು ಬಾರಿ ವಾನಪ್ರಸ್ಥಾಶ್ರಮಗಳು ಎಂಟು ತುತ್ತು ಸನ್ಯಾಸಿಗಳಂತೆ ಎಂಟೇ ತುತ್ತಂತೆ ಆಮೇಲೆ ಅಯುತಂ ಬ್ರಹ್ಮಚಾರಿಣ ಬ್ರಹ್ಮಚಾರಿಗಳು ಒಂದು ಸಾವಿರ ತುತ್ತು ತಿನ್ಬೋದು ಆಚಾರ್ಯ ಮೊದಲೇ ಹೇಳಬಾರ್ದಿತ್ತ ಮದುವೆನೇ ಆಗ್ತಿರ್ಲಿಲ್ಲ ಅಂತ ಕೆಲವರು ಅಲ್ವಾ ಮದುವೆ ಆಗದಿದ್ದರೆ ಸಾವಿರ ತಿನ್ನೋಂಗಿಲ್ಲ ಮದುವೆ ಆಗಲಿಲ್ಲ ಏನೋ ಅವನು ಹಳೆ ಹೆಣ್ಣು ಸಿಗಲಿಲ್ಲ ಮದುವೆ ಆಗಲಿಲ್ಲ ಅದು ಸಾವಿರ ಹೊಡಿ ಬರೋಲ್ಲ ಬ್ರಹ್ಮಚಾರಿ ಅಂದರೆ ಅವನು ವಾಸಿ ಆಗಿರಬೇಕು ಗುರುಗಳಲ್ಲ ಅಧ್ಯಯನ ಮಾಡ್ತಾ ಇರಬೇಕು ಗುರು ಸೇವಾ ಮಾಡ್ತಾ ಇರಬೇಕು ಅದು ಗುರುಗಳು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ನಾನು ಇಷ್ಟೇ ತಿಂತೀನಿ ಲಿಮಿಟೇಷನ್ ಇಟ್ಕೊಂಡ್ಬಿಟ್ರೆ ಕಟ್ಟ ಐವತ್ತು ಕೊಡ್ತಾ ನಾಳೆ ಕೊಡದಿದ್ದರೆ ಅದಕ್ಕೆ ಬ್ರಹ್ಮಚಾರಿ ಹೊಡೆದಾಗ ಕೊಟ್ಟ ಹೊಡೆದಾಗ್ಬಿಡ್ಬೇಕು ನಾಳೆ ಇದ್ದಿರಲಿ ಬಿಟ್ಟರೆ ಬಿಡಲಿ ಹಂಗೆ ಗುರುಗಳು ಸೇವೆ ಮುಖ್ಯ ಅದೆಲ್ಲ ಮಾಡ್ತಾ ಹಾಗೆ ಅವ್ರಿಗೆಲ್ಲ ಇರ್ತಕ್ಕಂಥದ್ದು ಹೀಗಾಗಿ ಎಷ್ಟಂದ್ರಷ್ಟು ಹೇಗಂದ್ರೆ ಹಾಗೆ ತಿನ್ನೋ ಆಗಿಲ್ಲ ಅಂತ ಅದ್ರಿಗೂ ವಿಶೇಷವಾಗಿ ರಾತ್ರಿ ಊಟದಲ್ಲಿ ಹೇಳ್ತಾರೆ ನಮ್ಮ ನಮ್ಮ ಆಚಾರ ನಮ್ಮ ಪಾಠ ಹೇಳುವಾಗ ಹೇಳೋರು ಎನ್ ಕೆ ವ್ಯಾಸರಾಮ್ ಅಂತಿದ್ದರು ತೊಂಬತ್ತಾರು ತೊಂಬತ್ತೇಳು ವರ್ಷ ವೇದ ಪಾಠ ಇದ್ದರು ಅವ್ರು ಯಾವಾಗಲೂ ಹೇಳೋರು ರಾತ್ರಿ ಊಟ ಮಾಡುವಾಗ ಅಷ್ಟು ಚೆನ್ನಾಗಿ ಕೂತ್ಕೊಳ್ಬಾರ್ದಂತೆ ಊಟಕ್ಕೆ ಚಕ್ಕ ಹಾಕ್ಕೊಂಡೋ ಅಥವಾ ಆರಾಮಾಗಿ ಕೂತು ಊಟ ಮಾಡಬಾರ್ದಂತೆ ಕುಕ್ರಗಾಲಲ್ಲಿ ಕೂತ್ಕೋಬೇಕಂತೆ ಎರಡು ತೊಡೆಗಳ ಮಧ್ಯೆ ಹೊಟ್ಟೆ ಇರಬೇಕಂತೆ ತೊಡೆ ಮಧ್ಯ ಹೊಟ್ಟೆ ಇದ್ದರೆ ಊಟ ಮಾಡಿದಾಗ ತೊಡೆ ಹೀಗಾದರೆ ಸರಿಯಿಲ್ಲ ನಿನ್ನ ಊಟ ಅಂತ ಅಂದರೆ ತೊಡೆಯೇ ಆಚೆಗೂ ಕೊಟ್ಟು ಹೊಟ್ಟೆ ಮಾಡಿಕೊಳ್ಬಾರ್ದು ಇನ್ನೂ ಸ್ವಲ್ಪ ತುತ್ತು ಬೇಕಿರುವಾಗಲೇ ಬಿಟ್ಟುಬಿಡಬೇಕು ಅಂತ ಇದನ್ನು ಹೇಳ್ತಾ ಇದ್ದಾರೆ ಒಟ್ಟು ಸ್ತೋಕಂ ಸ್ತೋಕಂ ಗ್ರಸೇತ್ ಗ್ರಾಸಂ ದೇಹೋ ವರ್ತೇತ ಯಾವತ ನಾವು ನಿಜವಾಗಿಯೂ ಇದನ್ನು ಈ ಭಾಗವತದ ಈ ಗುಣಗಳನ್ನೆಲ್ಲ ನಾವು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪರಮಪೂಜ್ಯ ಪೇಜಾಂಬರ ಸ್ವಾಮಿಗಳು ಅವರಲ್ಲಿ ನಾವು ಕಣ್ಣಾರೆ ನೋಡ್ತಿದ್ವಿ ಅವರು ಬೇಕಾದಷ್ಟು ಅಡುಗೆ ಮಾಡಿಸೋರು ಚೌಕಿಲಿ ನಿತ್ಯೋತ್ಸವ ಎಷ್ಟು ಅಡುಗೆ ಎಷ್ಟು ಸಾರು ಎಷ್ಟು ಹುಳಿ ಅವ್ರಿಗೆ ಅಡುಗೆ ಬಡಿಸೋದಂದ್ರೆ ಒಂದು ಐವತ್ತೆರಡು ಪಾತ್ರೆ ಇರ್ತಿತ್ತು ಯಾಕಂದರೆ ನಾವು ನಿತ್ಯ ಅವ್ರು ಆಗೋದನ್ನೇ ಕಾಯ್ತಾಯಿರ್ತಿದ್ವಿ ಆಮೇಲೆ ನಮಗೆ ಅದು ಪ್ರಸಾದ ಸಿಗ್ತಿತ್ತು ಎಷ್ಟು ಅಡುಗೆ ಎಷ್ಟು ಅಡುಗೆ ಆದರೆ ಯಾವುದೂ ಕೂಡ ಚೆನ್ನಾಗಿದೆ ಇನ್ನು ಸ್ವಲ್ಪ ಹಾಕು ನಂಗೆ ಬೇಕು ಅಂತ ಅವ್ರು ಎಂದೂ ಕೇಳಿದ್ದು ನಾವು ನೋಡಲೇ ಇಲ್ಲ ಮತ್ತು ಇಡೀ ಊಟ ಮಾಡಿದ್ರೆ ಅಂಗೈ ಯಾವುದೂ ಮೆತ್ಕೊಳ್ತಿರ್ಲಿಲ್ಲ ಇಲ್ಲಿ ಏನೂ ಮೆತ್ ನಾವು ಇಲ್ಲಿಂದೆಲ್ಲೋ ತಿಂದ ಹಾಕ್ಬಿಟ್ಟಿರ್ತೀವಿ ಅದು ಎಲ್ಲಿದೆಯೋ ಅದು ಏನು ಅದರ ವಾಸನೆಗೆ ನಾಲ್ಗೆ ಅಟ್ಟದ್ದು ಹೋಗ್ಬಿಟ್ಟಿರುತ್ತೆ ಕೆಲವರು ಆ ಗೊಜ್ಜು ಗಿಜ್ಜು ಸೀದೇ ಗಂಟಲೊಳಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಈಗ ಟೆಸ್ಟಿಗೆ ತೆಗಿತಾರಲ್ಲ ಹಾಗ ಕಟ್ಲಿಗೆ ಹೋಗ್ಬಿಟ್ಟಿರುತ್ತೆ ಆ ಥರ ಅದೆಲ್ಲ ನಮ್ಮದು ಅವ್ಯವಸ್ಥೆ ಆ ಊಟ ಮಾಡೋದು ಕೂಡ ಭಗವಂತನ ಈ ಪರಿಯ ಲುಂಬನರ ನಿತ್ಯೋಪವಾಸಿ ನಿರಾಮಯ ನಿಷ್ಪಾಪಿ ನಿತ್ಯ ಮಹತ್ ಸುಯಜ್ಞಗಳ ಆಚರಿಸಿದವ ಅಂತ ದಾಸರ ಹೇಳ್ತಾರೆ ಅದಕ್ಕೆ ಉದಾಹರಣೆ ಮತ್ತು ಅವಧೂತ ಬ್ರಾಹ್ಮಣ ಹೇಗೆ ಊಟ ಮಾಡಬೇಕು ದೇಹವೂ ಬರ್ತೈತೆ ನನಗೆ ಬಹಳ ಆಶ್ಚರ್ಯ ಅಂದರೆ ಅವರು ಎಂದು ಕೂಡ ಅವರು ಊಟ ಮಾಡಿ ಪೇಜಾವರ ಸ್ವಾಮಿಗಳವರು ಊಟ ಮಾಡಿ ನನಗೆ ಹೊಟ್ಟೆ ತುಂಬಿತು ಅಂತ ಹೊಟ್ಟೆ ದೊಡ್ಡದಾಗಿದ್ದೋ ಅಥವಾ ರಿಂಕಲ್ ಇಲ್ಲದೇ ಇರೋದೋ ನಾನು ನೋಡಲೇ ಇಲ್ಲ ಏಕಾದಸಿ ಯಾವ ಥರ ಇರ್ತಿತ್ತು ದ್ವಾದಸಿನೂ ಅದೇ ಥರ ಇರ್ತಿತ್ತು ಒಂದು ದಿನವೂ ಕೂಡ ಉಂಡ ಹೊಟ್ಟೆಯ ವಿಕಾರ ಕಾಣ್ತದೆ ನಮಗೆ ಉಣ್ದೇ ಇದ್ದರೂ ಅದೇ ವಿಕಾರ ಏಕಾದಸಿನೂ ತೆಗ್ತಾಯಿರ್ತಾರೆ ಗ್ಯಾಸ್ಟ್ರಿಕ್ಕು ಅದಕ್ಕೂ ತೆಗ್ತಿರ್ತಾರೆ ದ್ವಾದಸಿನೂ ತೆಗ್ತಿರ್ತಾರೆ ಒಂದೇ ಗಣಪತಿ ವೇಷ ಅವ್ರದ್ದು ಇಲ್ಲೇ ಇಲ್ಲ ಯಾವಾಗಲೂ ಗೌರಮ್ಮಂದು ಹೊಟ್ಟೆ ಅವ್ರದ್ದು ಹಾಗೆ ಇರ್ತಕ್ಕಂಥದ್ದೇ ಅಂದರೆ ದೇಹ ಜೀವ ನಿರ್ವಹಣೆಗೆ ದೇಹ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಆಹಾರ ಸ್ವೀಕಾರ ಮಾಡೋದು ಕೆಲವರು ಏನಂದರೆ ಹೊಟ್ಟೆ ಉರಿ ನಾನು ತಿಂದೆದ್ಮೇಲೆ ಬೇರೆಯವ್ರಿಗೆ ಕೊಡಬೇಕು ಅಂತ ಅವರು ಚೂರು ತಿಂತಾರೆ ಬೇರೆಯವ್ರಿಗೆ ಜಾಸ್ತಿ ಬಡಿಸಿದ್ರು ಆಗಲ್ಲ ಆದರೆ ಸ್ವಾಮಿಗಳಲ್ಲ ಹಾಗಿಲ್ಲ ಎಲ್ಲರಿಗೆ ಹೊಟ್ಟೆ ತುಂಬ ಬಡಿಸೋರು ಬೇಕಾದ ಬಡಿಸೋರು ಆದರೆ ತಾವು ತಿನ್ನುವಾಗ ಮಾತ್ರ ಈ ಒಂದು ಈ ಅವಧೂತ ಬ್ರಾಹ್ಮಣನ ಮಾತು ಅವರ ತಲೆಯಲ್ಲಿ ಸದಾ ಇರ್ತಿತ್ತು ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ಭಾರಿ ಆಶ್ಚರ್ಯ ಇಷ್ಟೇಷ್ಟು ಅನ್ನ ಹಾಕ್ಸ್ಕೊಳ್ಳೋವು ಇಷ್ಟೇ ಅನ್ನ ಅದು ಇಷ್ಟೇ ಬೆರಳಲ್ಲಿ ತಿನ್ನೋದು ನಮ್ಮ ಹಂಗಿಲ್ಲ ಪೂರಾ ಆ ತುದಿಯಿಂದ ಎಳೆದು ಆ ಒಳಗೆ ಹಾಕದ ಅಂದರೆ ಎಷ್ಟು ಆ ತಿನ್ನೋರು ಅರ್ಜೆಂಟಲ್ಲಿ ನೀವು ನೋಡಿ ಕೆಲವು ಬಾಳೆಹಲಿ ಹಾರ್ದು ಹಾಕೊಂಡ್ಬಿಟ್ಟಿರ್ತಾರೆ ಹುಳಿ ಬರಲಿಲ್ಲ ಅಂತ ಹೀಗೆಲ್ಲ ಮಾಡುವಂಥದ್ದು ನಾವು ನೋಡ್ತೇವೆ ಎಂತೆ ಅದೆಲ್ಲ ನೋಡಿ ಕಲಿಬೇಕು ಇವನು ಹೇಳ್ತಾನೆ ಸ್ತೋಕಂ ಸ್ತೋಕಂ ಗ್ರಸೇದ ಗ್ರಾಸಂ ದೇಹೋ ವರ್ತೇತಯ ಆವತ ಗ್ರಹೇ ತ್ರಜತ್ ಸಮಾತಿಷ್ಣಂ ವೃತ್ತಿಂ ಮಾಧುಕರಿಮ್ ಮುನಿಂ ಒಂದೇ ಮನೇಲಿ ಕಾಡ್ತಾ ನಿಂತ್ಕೊಳ್ಬಾರ್ದು ಒಂದೇ ಕಡೆಯಿಂದ ಬರಬೇಕು ಹೋಗಬಾರ್ದು ಏನು ಗ್ರಾಸಂ ಗ್ರಾಸಂ ಇದು ನೋಡಿ ಆ ಜೇನು ನೋಣ ಅದು ಎಲ್ಲ ಕಡೆ ಹೋತೆ ಚೂರು 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 ಚೂರೆ ತಂತ ಸಂಗ್ರಹ ಮಾಡ್ತದೆ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ಹೂವಲ್ಲಿ ಕೂತ್ಕೊಂಡು ತೊಗೊಳತ್ತ ಅದು ಹಾಗಿಲ್ಲ ಹಾಗೆ ನಾನು ಜೇನು ನೋಣದಿಂದ ಇದು ಕಲಿತೆ ಇನ್ನೊಂದು ದೊಡ್ಡ ಗುಣ ಜೇನು ನೋಡೋದ್ದು ಅಣುಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರ ಸರ್ವತಃ ಸಾರಮದದ್ಯಾತ್ ಮಾದದ್ಯ ಪುಷ್ಪೇಭ್ಯ ಇವ ಷಟ್ಪದ ಈ ದುಂಬಿ ಈ ಜೇನು ನೊಣ ಅದು ಎಲ್ಲ ಹೂವು ಹತ್ರನೂ ಹೋಗುತ್ತಂದು ಅದು ಹೀಗೆ ನೋಡ್ಕೊಂಡು ಹೋಗಿ ದೊಡ್ಡ ಹೂವು ಯಾವುದಿದೆ ಅದಕ್ಕೆ ಮಾತ್ರ ಬರ್ತೀವಿ ಸಣ್ಣ ಹೋಗಿ ಬರೋಲ್ಲ ಅಂತ ಅನ್ನಲ್ಲ ಅದು ಹೂವು ಸಣ್ಣದಿದ್ದರೂ ಮಕರಂದವನ್ನು ಮಾತ್ರ ಹೀರೋದು ಗುಣ ಹಾಗೆ ಜೇನು ಗುಣ ಹೇಗೆ ಜೇನು ನೊಣ ಹೇಗೆ ಚೊಕ್ಕದು ಚಿಕ್ಕದು ದೊಡ್ಡದು ಒಂದೇ ಎಲ್ಲ ಹೂವಿನಲ್ಲಿರುವ ರಸವನ್ನು ಗ್ರಹಣ ಮಾಡುತ್ತೋ ಸಂಗ್ರಹ ಮಾಡತ್ತೋ ಹಾಗೇ ಬುದ್ಧಿವಂತನಾದ ಮನುಷ್ಯ ಇದು ಸಣ್ಣ ಪುಸ್ತಕ ಅದು ದೊಡ್ಡ ಪುಸ್ತಕ ಅದು ಓದಿದ್ರೆ ಶ್ರೀಮಂತಿ ನ್ಯಾಯಸುಧ ಓದಬೇಕಾಚಾರ ನಾನು ಇನ್ಯಾವುದು ಓದಕ್ಕೆ ಹೋಗಲ್ಲ ಅದೇ ಓದ್ತೀನಿ ನಿಂತು ದೊಡ್ಡದೊಂದು ಪುಸ್ತಕ ಅರವತ್ತೆಪ್ಪತ್ತು ವಯಸ್ಸಾಗ್ಬಿಟ್ಟಿರುತ್ತೆ ಕಿವಿ ಕೇಳಿಸ್ತಿರಲ್ಲ ಪುಸ್ತಕ ಎತ್ಕೊಳ್ಳೋಕಾಗ್ತಿರಲ್ಲ ಶೇಖ್ ಅಬ್ದುಲ್ಲಾ ಇದ್ದಾಗಿರ್ತಾನೆ ಎತ್ಕೊಂಡು ಆಚಾರ ಮುಂದೆ ಕೂತು ಪಾಠ ಕಲಿತೆ ಅಂದ್ರೆ ಬರುತ್ತೆ ಜನ್ಮ ಜನ್ಮಾಂತರದಲ್ಲಿ ಋಷಿ ಜೀವನ ನಡೆಸಿದವರಿಗೆ ಮಾತ್ರ ಸುಧಾ ಪಂಕ್ತಿಯ ಒಂದು ಸಾಲ ಅರ್ಥ ಆಗುತ್ತಂತ ತುಂಬ ಜನ್ಮದ ಪುಣ್ಯ ಬೇಕಂತ ಇಲ್ಲದೆ ಇದ್ರೆ ಇಲ್ಲ ಅಂದಮೇಲೆ ನಾನು ಓದಿದ್ರೆ ಏನಿದ್ರು ತರ್ಕ ತರ್ಕತಾಂಡವ ಇದ್ರೆ ಹೇಳಿ ನ್ಯಾಯಾಮೃತ ಇದ್ದರೆ ಹೇಳಿ ಚಂದ್ರಿಕಾ ಇದ್ರೆ ಹೇಳಿ ಅಲ್ಲಪ್ಪ ಮಣಿಮಂಜರಿ ಅವೆಲ್ಲ ನಮಗೆ ಮಾಡಿದ ಹಿಮಂದ್ರೆ ಏನು ಮಾಡಬೇಕು ಸಣ್ಣ ಗ್ರಂಥ ದೊಡ್ಡ ಗ್ರಂಥ ಎಲ್ಲದರೊಳಗುವೆ ಅದ್ರಗಿರುವಂತಹ ಮಧುವನ್ನು ಹೇಗೆ ಸ್ವೀಕಾರ ಮಾಡುತ್ತೋ ಹಾಗಾಗಿ ಎಲ್ಲ ಶಾಸ್ತ್ರಗಳಲ್ಲಿ ಹೇಳಿದ ಸಾರ ಭಾಗವಾದ ಭಗವಂತನ ಜ್ಞಾನ ಅಂದರೆ ವೇದೇ ರಾಮಾಯಣೆ ಚೈವ ಪುರಾಣೆ ಭಾರತೇ ತತ ಆದೂ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರಗೀಯತೆ ಅರ್ಥಾತ್ ಮಣಿಮಂಜರಿಯಲ್ಲಿಯೂ ಕೂಡ ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮ ಪಂಚಭೇದ ತಾರತಮ್ಯ ಇದರೊಳಗೆ ಆಚಾರ್ಯರ ಸತ್ಸಿದ್ಧಾಂತದ ಭಗವಂತನ ಅರಿವಿಗೆ ಬೇಕಾದ್ದೇನಿದೆ ಆ ಸಾರವನ್ನು ಮಾತ್ರ ಗ್ರಹಣ ಮಾಡಬೇಕು ಇನ್ನೂ ಒಂದೇನು ಆಶ್ಚರ್ಯ ಗೊತ್ತಾ ಜೇನು ಸಾರ ಮಾತ್ರ ಗ್ರಹಣ ಮಾಡುತ್ತೆ ನಾವು ಆ ಸಾರವನ್ನೆಲ್ಲ ತಗೊಳ್ಬಾರ್ದು ನಾವು ನಿಜವಾಗಿಯೂ ಅಸಾರ ತೊಗೊಂಡಿದ್ದೇ ಜಾಸ್ತಿ ಇಲ್ಲಿ ಈ ಪುರಾಣ ಹೇಳಿದಾಗ ಏನೇನೋ ಉದಾಹರಣೆ ಕೊಟ್ಟಿರ್ತೀವಿ ಆ ಪುರಾಣದ ಮೇಯ್ನ್ ವಿಷಯ ಮರ್ತು ಬಿಡ್ತಾರೆ ಜೋಕೆ ನೆನ್ಪಿಟ್ಕೊಂಡು ಕೂತಿರ್ತಾರೆ ಅಸಾರವಾದ ಇಟ್ಕೊಂಡು ಊರೆಲ್ಲ ತಿರ್ಕೊಂಡು ಸಾರ ಯಾವುದಕ್ಕೆ ಹೇಳಿದ್ದು ಅದು ಮುಖ್ಯವಾದ ವಿಷಯ ಅದು ಮರ್ತೇ ಹೋಗಿಬಿಡುತ್ತೆ ಹಾಗಾಗಬಾರ್ದು ಸಾರವನ್ನು ಮಾತ್ರ ಏನು ಸಾರ ಅಂದರೆ ನೋಡಿ ಇವತ್ತು ಇವತ್ತು ಟೆಕ್ನಾಲಜಿ ಇವತ್ತು ಭಾಳ ಮುಂದುವರೆದಿದ್ದೀವಿ ಹಾಗೆ ಹೀಗೆ ಅಂತ ಏನೋ ಹೇಳ್ಬೋದು ಆದರೆ ಹೂವಿನಲ್ಲಿರುವ ಜೇನನ್ನು ತೆಗಿಯಕ್ಕೆ ಜೇನ್ ನೊಣ ಬಿಟ್ಟರೆ ಇನ್ಯಾವುದಕ್ಕೂ ಬರಲ್ಲ ಇಲ್ಲ ಆಚಾರ ನಮ್ಮಲ್ಲಿ ಬೇರೆ ಬೇರೆ ಮಿಷಿನ್ ಬಂದಿದೆ ಒಂದಷ್ಟು ಹೂ ತಂದು ಹಾಕ್ಬಿಡ್ತೀವಿ ಈ ಕಡೆ ಹೂವು ಹಾಕಿದ್ರೆ ಆ ಕಡೆಯಿಂದ ಏನು ಬರಬೇಕು ಜೇನು ತಪ್ಪ ಅದೇನು ಆಲೂಗಡ್ಡೆ ಹಾಕಿದ್ರೆ ಬಂಗಾರ ಬರ್ತಿತ್ತಲ್ಲ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕೋದಂತೆ ಒಂದು ಕಡೆ ಬಂಗಾರ ಅಂತೆ ಹಾಗೆ ಒಂದು ಕಡೆಯಿಂದ ಹೂವು ಹಾಕೋದು ಇನ್ನೊಂದು ಕಡೆ ಬಾಟ್ಲು ಹಿಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ಜೇನು ತುಪ್ಪಕ್ಕೆ ಯಾರಿಗಾರು ಬರುತ್ತಾ ಇದು ಎಷ್ಟೇ ನೀವು ಟೆಕ್ನಾಲಜಿ ಮುಂದುವರೆಸಿದ್ರು ಹೂವಿನ ಒಳಗಿರುವ ಮಕರಂದವನ್ನು ಬೇರೆ ಮಾಡುವಂತಹ ಗುಣ ಭಗವಂತ ಅದಕ್ಕೆ ಮಾತ್ರ ಕೊಟ್ಟಿದ್ದಾನೆ ನಾನು ನನ್ನ ಜೀವನದಲ್ಲಿ ಆ ಗುಣವನ್ನು ಅಳವಡಿಸಿಕೊಂಡೆ ಇದು ದೊಡ್ಡ ಗ್ರಂಥ ಇರಲಿ ಚಿಕ್ಕ ಗ್ರಂಥ ಇರಲಿ ಯಾವುದೇ ಇರಲಿ ಅದರೊಳಗೆ ಭಗವಂತನಿಗೆ ಸಂಬಂಧಪಟ್ಟ ಸಾರಭೂತವಾದ ಜ್ಞಾನ ಏನಿದೆ ಅದನ್ನು ಕಲಿತಾ ಹೋದಾಗ ಮಾತ್ರ ನೀವು ಎತ್ತರಕ್ಕೆ ಬೆಳಿಬಹುದೇ ವಿನ ಏಕ್ದಮ್ ಎತ್ತರದಲ್ಲಿ ದೊಡ್ಡ ಹೂವಲ್ಲೇ ಕೂತ್ಕೊಳ್ತೀನಿ ದೊಡ್ಡ ಪುಸ್ತಕನೇ ಓದ್ತೀನಿ ಅಂದರೆ ಏನು ಅರ್ಥ ಆಗಲ್ಲ ಕಡೆ ಮೆಟ್ಲು ಹತ್ಬೇಕಾರೆ ಮೊದಲು ಎರಡು ಮೂರು ಹತ್ಕೊಂಡು ಹೋಗ್ಬೇಕು ಇಲ್ಲಾಚರ ಒಂದೆರಡು ಮಟ್ಟಲೆ ಯಾರು ಹತ್ತುತ್ತಾರೆ ಐದು ಮಟ್ಟಿಗೆ ಮೊದಲು ಕಾಲು ಇಡ್ತೀನಿ ಅಂದರೆ ಐದನೇ ಕಾಲು ಕೆಳಗೆ ಬಿದ್ದು ಜಾರಿ ಒದ್ದಾಡಿ ಹೋಗ್ತೀವಿ ಹಾಗಾಗಬಾರ್ದು ಅಂದರೆ ಒಂದು ಎರಡು ಹತ್ಕೋಬೇಕಲ್ಲ ಹಾಗೆ ಅಣುಭ್ಯಶ್ಚ ಮಹಭ್ಯಸ್ಚ ಶಾಸ್ತ್ರೇಭ್ಯ ಕುಶಲೋನರ ಕುಶಲನಾದ ಬುದ್ಧಿವಂತನಾದ ಮನುಷ್ಯ ಶಾಸ್ತ್ರದ ಸಾರವನ್ನು ಕೇವಲ ದೊಡ್ಡ ಪುಸ್ತಕದಲ್ಲಿ ಮಾತ್ರ ಅಲ್ಲದೆ ಸಣ್ಣದಿರ್ಬೋದು ಚಿಕ್ಕದಿರ್ಬೋದು ಎಲ್ಲದರಲ್ಲಿಯೂ ಕೂಡ ಅವನು ತಗೊಳ್ತಾನೆ ಸರ್ವತ ಸಾರ ನೋಡಿ ಆಶ್ಚರ್ಯ ನಿಮಗೆ ನಿಮ್ಮ ಮನೆ ಮುಂದೆ ಯಾವುದೇ ಹೂವು ಬಿಟ್ಟಿರಲಿ ಅದ್ರ ಮೇಲೆ ನೊಣ ಬಂದು ಅದರ ಎಸೆನ್ಸ್ ತಕ್ಕೊಂಡು ಬಿಟ್ಟಿರುತ್ತೆ ಅದರ ಸಾರ ಮಧುವನ್ನು ಸ್ವೀಕಾರ ಮಾಡಿರುತ್ತೆ ಅದು ಎಷ್ಟು ಚೆನ್ನಾಗಿ ತೆಗೆದಿರುತ್ತೆ ಅಂದರೆ ಹೂವು ಆಗಬಾರ್ದು ಆಗ್ಬಾರ್ದು ಹಾಕಿ ತೆಗಿಯುತ್ತೆ ನಮಗೇನಾದರೂ ಅಪ್ಪಿ ತಪ್ಪಿ ಆಚಾರ್ಟು ಜೇನು ತೆಕ್ಕೊಡಿನ ಕೊಟ್ಟರೆ ಚೆನ್ನಾಗಿ ಕೈ ಹಾಚಿಕ ಹೊತ್ಕಿ ಹೂವನೂ ಇಲ್ಲ ಜೇನು ಇಲ್ಲ ನಮಗೇನು ಬರಲ್ಲ ಅಲ್ವ ಅದು ಸಾರ ಮಾತ್ರ ತೆಕ್ಕೊಳತ್ತೆ ಹೂವಿಗೆ ಮಾತ್ರ ಏನು ತೊಂದರೆ ಆಗಬಾರ್ದು ನಾವು ಬರೀ ಹೂ ಬಿಡಿಸ್ಕೊಂಡ್ ಬಾ ತುಳಸಿ ಬಿಡಿಸ್ಕೊಂಡು ಬಂದರೆ ಕಿತ್ಕೊಂಡ್ಬರ್ತೀನಿ ನಿಂತೋಗಿ ಹೂವನ್ನು ಕಿತ್ತಿ ತರ್ದು ಅದು ಎಲೆ ಎಲೆ ಮಾಡಿ ಏನು ಅವ್ಯವಸ್ಥೆ ಮಾಡಿರ್ತೀವಿ ನಮ್ಮ ಹೂವು ತೆಗಿಲಿಕ್ಕೂ ಬರೋಲ್ಲ ಹೂವಿನ ಒಳಗಿರುವ ಮಕರಂದವಂತೂ ಮೊದಲು ತೆಗಿಲಿಕ್ಕೆ ಬರಲ್ಲ ಆದರೆ ತುಮ ಜೇನು ಹೂವಿನ ಒಳಗಿರುವ ಮಕರಂದವನ್ನು ತೆಗಿಬೇಕಾದ್ರೆ ಹೂಗೆ ಗೊತ್ತಾಗಬಾರ್ದು ಹಾಗೆ ತೆಕ್ಕೊಂಡು ಹೋಗ್ಬಿಡುತ್ತೆ ಹೂ ಒಂಚೂರು ತೊಂದರೆ ಆಗಿರಬಾರ್ದು ಹಾಗೆ ತೆಗೆಯುವಂಥದ್ದು ಆ ಸಾರ ಅದನ್ನು ನಾನು ಜೇನು ನೊಣದಿಂದ ಕಲಿತೆ ಅಂತ ಹೇಳುತ್ತೆ ಸಾಂತನಂ ಶ್ವಸನ ವ ನ ಸಂಗ್ರಹಿಷ್ಣು ಭಿಕ್ಷ ಪಾಪಾತ್ರೋಧನ ಮಾತ್ರೋ ಮಕ್ಷಿಕೇವ ನ ಸಂಗ್ರಹಿ ಮಕ್ಷಿ ಕಾ ಇವ ಸಂಗ್ರಹ್ಯನ್ ಸಹ ತೇನ ವಿನಶ್ಯತಿ ಅಷ್ಟೇ ಅಲ್ಲ ನೋಡಿ ಇದು ಮೊದಲನೇದು ಇದರಿಂದ ನಾನು ಕಲ್ತದ್ದು ಒಂದೇ ಹೂವಿನಲ್ಲಿ ತನಗೆ ಬೇಕಾದಷ್ಟು ಮಧು ಸಿಗಲ್ಲ ಅದಕ್ಕೆ ಜೇನ್ ನೊಣ ಏನು ಮಾಡುತ್ತೆ ಎಲ್ಲ ಹೂವುಗಳಿಗೆ ಹೋಗಿ ಚೂರು 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 ತೊಗೊಂಡು ಬರುತ್ತೆ ನಮಗೆ ಬೇಕಾದ ಎಲ್ಲ ಜ್ಞಾನ ಒಂದೇ ಪುಸ್ತಕದಲ್ಲಿ ಸಿಗಲ್ಲ ಬೇರೆ ಬೇರೆ ಸಣ್ಣದಿರ್ಬೋದು ದೊಡ್ಡ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಮತ್ತು ಸ್ವಲ್ಪ ಸ್ವಲ್ಪವೇ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ಆಹಾರ ಎಲ್ಲ ಸಣ್ಣ ದೊಡ್ಡ ಗ್ರಂಥಗಳಲ್ಲಿರುವ ಸಾರವನ್ನು ಸಂಗ್ರಹ ಮಾಡಬೇಕು ಇದು ಎರಡು ಪಾಠ ಜೇನು ಇದಕ್ಕಿಂತ ದೊಡ್ಡ ಪಾಠ ಒಂದು ಜೇನ್ ನೊಣದಿಂದ ಕಲಿತೆ ಏನದು ಜೇನ್ ನೊಣ ಅದು ಸಂಗ್ರಹಿ ಅದು ಏನು ಮಾಡುತ್ತೆ ಅಂದರೆ ತೊಗೊಂಡೋಗಿ ತೊಗೊಂಡೋಗಿ ಕೂಡು ಹಾಕತ್ತೆ ಯಾವುದು ಅದೆಲ್ಲ ತೊಗೊಂಡೋಗಿ ತೊಗೊಂಡು ಕಡೆ ಗೂಡು ಕಟ್ಟಿ ಅಲ್ಲಿಡುತ್ತೆ ಆದರೆ ಹಾಗೆ ಮಾಡಬಾರ್ದು ಹಾಗೆ ಮಾಡಿದ್ರೆ ಸಹ ತೇನ ವಿನಶ್ಯತಿ ಯಾವುದು ಸಂಗ್ರಹ ಮಾಡಿಟ್ಟಿತ್ತು ಆ ಸಂಪತ್ತೂ ಹೋಗುತ್ತೆ ಸಂಗ್ರಹ ಮಾಡಿದವನು ಸಾಯ್ತಾನೆ ಏನಂದರೆ ಆ ಜೇನು ತೊಗೊಳ್ಬೇಕಾದ್ರೆ ಜೇನನ್ನು ಕೊಂದೇ ತೊಗೋಬೇಕು ಜೇನನ್ನು ಓಡಿಸಿ ಅದು ಪಾಪ ಎಡ್ದು ತಿನ್ ಚೂರೆ 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 ತಂದು 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 ಇಡ್ತಿತ್ತು ಈ ಜೇನು ತೊಗೊಳ್ಳೋನು ಏನು ಮಾಡ್ತಾನೆ ನೊಣವನ್ನು ಓಡಿಸಿ ಅದಕ್ಕೊಂದು ಪೈಸ್ದು ಜೇನು ಕೊಡದೆ ತಾನು ತಗೊಳ್ತಾನೆ ಇದರಿಂದ ನಾನೇನು ತಿಳ್ಕೊಂಡೆ ಸಂಗ್ರಹ ಮಾಡಬಾರ್ದು ಕೂಡಿ ಕೂಡಿ ಇಡಬಾರ್ದು ಕೆಲವು ತಿನ್ನಲ್ಲ ಉಣ್ಣಲ್ಲ ಹೊದಿಯಲ್ಲ ಏನೂ ಮಾಡಲ್ಲ ಒದ್ದಾಡಿ 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 ತರೋದು ಇಡೋದು ನೋಡೋದು ಮಂಗಳಾರತಿ ಕೈ ಮುಗಿಯೋದು ದಿನ ನೋಡಿ ನೋಡು ಸಂತೋಷ ನೋಡೋದು ಸಂತೋಷ ಪಡೋದು ನೋಡೋದು ಸಂತೋಷ ಒಂದಿನ ಅವನು ಕಳ್ಳ ಬಂದೆಲ್ಲ ಗಂಟು ಹಾಕ್ಕೊಂಡು ಹೋಗ್ತಾನೆ ನೋಡ್ತಾನೆ ಇವರು ತಿಳಿದಂಗೆ ಗೊತ್ತಾದರೆ ಪೂರ ಅವರು ಕುತ್ತಿಗೆಯನ್ನು ಗೋವಿಂದ ಮಾಡಿ ಇದ್ದದ್ದು ಕಿತ್ಕೊಂಡು ಅವನು ಅವನು ಸಹ ತೇನ ವಿನಶ್ಯತಿ ಕೂಡಿಟ್ಟ ಸಂಪತ್ತಿನ ಒಟ್ಟಿಗೆ ತಾನೂ ಹಾಳಾಗ್ತಾನೆ ಆದ ಕಾರಣ ಸಂಪತ್ತು ಕೂಡಿಡಬಾರ್ದು ಅನ್ನೋದು ಕಲಿತೆ ಅಷ್ಟೇ ಅಲ್ಲ ಇನ್ನೊಂದು ಏನು ಕಲಿತೆ ಅಂದರೆ ಪಾಣಿ ಪಾತ್ರೋದರ ಮತ್ರ ಅಂದರೆ ನಮಗೆ ಪಾತ್ರೆ ಸಂಗ್ರಹಕ್ಕೆ ಇನ್ನೊಂದು ಪಾತ್ರೆ ಅಂತ ಇರಬಾರ್ದದ್ದು ನಾವೇನಂದರೆ ಕ್ಯಾರಿಯರ್ ಇದ್ರೆ ತಿಂದು ತುಂಬ್ಕೊಂಡು ಹೋಗ್ತೀವಿ ತುಂಬ್ಕೊಂಡು ಹೋಗುವಾಗೇನು ಸಾಯಂಕಾಲಕ್ಕೆ ಇರಲಿ ಅಲ್ಲ ನಾನು ಇಟ್ಕೊಂಡಿದ್ದು ಯಾರು ನೋಡಿದ್ರೆ ಏನು ಮಾಡೋದು ಯಾರಿಗೂ ಇಡಬೇಕು ಅಂತ ಕಡೆಗೆ ಯಾವನೋ ದೂರದಿಂದ ಅವನಿಗೂ ಇಲ್ಲೇ ಅತ್ಕೊಂಡು ಹೋಗಿಬಿಡ್ತಾನೆ ಅದಕ್ಕೆ ಪಾಣಿ ಮಾತ್ರ ಕೈಯ ಪಾತ್ರೆ ಆಗಿರ್ಬೇಕು ಅಷ್ಟೇ ಅಲ್ಲಿ ಬರಬೇಕು ಇಲ್ಲ ಕೆಲವರಂತ ನೋಡಿ ಹ್ಯಾಂಡ್ ಟು ಮೌತ್ ಅಷ್ಟೇ ಅದು ಪಾಣಿ ಪಾತ್ರ ಅದು ಬಿಟ್ಟು ಮತ್ತು ಪಾತ್ರೆಗಿತ್ರ ಎಲ್ಲ ಇಟ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಎಲ್ಲ ಇಟ್ಕೊಳ್ಬಾರ್ದು ಆಮೇಲೆ ಇದಕ್ಕೆ ಇನ್ನೊಂದೇನೆಂದರೆ ಉದರ ಮಾತ್ರ ಪಾತ್ರೆ ಆಗಬೇಕು ಹೊಟ್ಟೆ ತುಂಬುವಷ್ಟು ಮಾತ್ರ ಹೊಟ್ಟೆ ತುಂಬಿದ ಮೇಲೆ ಮತ್ತಿನ್ನೊಂದು ಬಕೆಟ್ ತುಂಬ್ಕೊಳ್ಳೋದು ಅದು ತುಂಬ್ಕೊಳ್ಳೋದು ಇದು ತುಂಬ್ಕೊಳ್ಳೋದು ಈ ಕಾರ್ಯಕ್ರಮ ಇರಬಾರ್ದು ಇಲ್ಲ ಕೈಯಲ್ಲಿ ತುಂಬ್ಕೊಂಡು ಬಾಯ್ಗೆ ಹಾಕೊಳ್ಳೋದು ಒಂದು ಐಟಮ್ ಇಲ್ಲ ಹೊಟ್ಟೆ ತುಂಬುವಷ್ಟು ಇಷ್ಟು ಏನೆಂದರೆ ಈ ಕೆಲವರೆಲ್ಲ ಹೀಗೆ ಒಂದು ಕ್ರಮ ಅದು ಒಮ್ಮೆ ಒಂದು ತುತ್ತು ತೊಗೊಂಡು ತಿಂದರೆ ಮುಗೀತು ಅಂತ ಮತ್ತಿಲ್ಲ ಅದು ಮಾಡಬೇಕು ಅದು ದೇಹ ಇರಲಿಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋದು ಇಲ್ಲ ನಮ್ಗೆ ಅಷ್ಟರಲ್ಲಿ ಜೀವನ ನಡೆಸೋಕ್ಕಾಗಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಇದು ಎರಡನ್ನು ಮೀರಿ ಯಾವ ಪ್ರೋಗ್ರಾಮ್ ಇಟ್ಕೊಳ್ಬೇಡಿ ಕೆಲವರು ತುಂಬ ಸಾಧುಗಳು ತುಂಬ ಜ್ಞಾನಿಗಳು ತುಂಬ ಎತ್ತರದ ಸಾಧನೆ ಮಾಡುವವರು ಅವರು ಪಾಣಿ ಮಾತ್ರ ಪಾತ್ರೆಯಾಗಿ ಇರ್ತಾರೆ ಅವರು ಒಮ್ಮೆ ಕೈಗೆ ಹಾಕಿಸ್ಕೊಳ್ತಾರೆ ಅವತ್ತೇನು ತುತ್ತೋ ಎಷ್ಟು ಬರುತ್ತೋ ಅಟ್ಟೊಂದು ತಿಂತಾರೆ ಮಗುದಾಯ್ತು ನಾಳೆವರೆಗೂ ಇನ್ನಿಲ್ಲ ಯಾವ ಇಲ್ಲೇ ಇಲ್ಲ ಅಯ್ಯೋ ಅಷ್ಟೆಲ್ಲ ನಮಗಾಗಲ್ಲ ಆಚಾರ್ಯ ಹಾಗಾದ್ರೆ ಒಂದು ಕೆಲಸ ಮಾಡಿ ಒಂದು ಸತಿ ಕೂತ್ಕೊಳ್ಳಿ ಹೊಟ್ಟೆ ತುಂಬುವಷ್ಟು ತಿನ್ನಿ ಇನ್ನು ಮಾರನೇ ದಿನದವರೆಗೂ ಬಾಯಿನ ತಿನ್ನಲಿಕ್ಕಾಗಿ ತೆಗಿಬೇಡಿ ನಮ್ಮದಂಗೆಲ್ಲ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತೆಗದೇ ಇರುತ್ತೆ ಬಾಯಿ ಅದು ಯಾವಾಗ ಬೇಕಾದ್ರೆ ಹಾಕ್ಬೋದು 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 ಈ ನೀವು ರಾತ್ರಿ ಒಂದು ಗಂಟೆ ಹನ್ನೆರಡುವರೆಲಿ ಮನೆ ಕಸ ತೊಗೊಂಡು ಹೋಗಿ ಕಾರ್ಪೊರೇಷನ್ ತಿಪ್ಪೆಗೆ ಹಾಕಿದ್ರೆ ಏ ಹಾಕ್ಬೇಡ ಈಗೆಲ್ಲ ಹಾಕ್ಬಾರ್ದು ಅಂತ ಏನು ಅನ್ನತ್ತ ಅದು ಅನ್ನತ ಹಾಗೆ ಇದು ಅಷ್ಟೇ ತಕ್ಕೊಂಡೇ ಇರುತ್ತೆ ಯಾವಾಗರ ಹಾಕ್ಕೊಳ್ಳಿ ಆರಾಮಾಗಿ ಹಾಕಿ ಹಂಗೆ ಆಗಬಾರ್ದು ಅದು ಹೇಳಬೋ ಈಗ ಹಾಕ್ಬೇಡ ಟೈಮ್ ಆಯಿತು ಎರಡು ಗಂಟೆ ಆಯಿತು ಮೂರು ಗಂಟೆ ಇಲ್ಲ ತಿನ್ನೋಕೆ ಬರಲ್ಲ ಇದೆಲ್ಲ ಅದು ಹೇಳಬೇಕು ಆದರೆ ನಮ್ಮ ಬಾಯಿ ಹಾಗೆ ಹೇಳಲಿಲ್ಲ ಅಂತಾದರೆ ಪ್ರಯೋಜನ ಇಲ್ಲ ನಾನು ಜೇನು ನೋಡೋದ್ರಿಂದ ದೊಡ್ಡ ದೊಡ್ಡ ಈ ಪಾಠಗಳು ಏನಂದರೆ ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ಹೋಗಿ ಸಂಗ್ರಹ ಮಾಡಬೇಕು ಇದು ಮಧುಕರ ವೃತ್ತಿ ಅಂತ ಕರೀತಾರೆ ಇದರಿಂದ ಬದುಕಬೇಕು ಬೇರೆ ಯಾವ ವೃತ್ತಿ ಬ್ರಾಹ್ಮಣರಿಗೆ ಉತ್ತಮವಾದದ್ದಲ್ಲ ಇದು ದೊಡ್ಡ ಒಳ್ಳೆ ವೃತ್ತಿ ಇದನ್ನು ಕಲಿತೆ ಹೋಗ್ತೀನಿ ಯಾರ್ಯಾರ ಮನೇಲಿ ಏನು ಕೊಡ್ತಾರೋ ಸಿಕ್ದೆ ತಿಂತೀನಿ ಇಲ್ಲದೇ ಇಲ್ಲ ಆಮೇಲೆ ಎಲ್ಲ ಈ ಸಣ್ಣದು ಇದು ದೊಡ್ಡದು ಅಂತಲ್ಲ ಎಲ್ಲ ಶಾಸ್ತ್ರದಲ್ಲಿರುವ ಸಾರವನ್ನು ಗ್ರಹಣ ಮಾಡಬೇಕು ಆಮೇಲೆ ಕೈ ಮಾತ್ರ ಪಾತ್ರೆ ಹೊಟ್ಟೆ ಮಾತ್ರ ಪಾತ್ರೆ ಆಗಿರಬೇಕು ಸಂಗ್ರಹ ಮಾಡಬಾರ್ದು ಇದೆಲ್ಲ ಪಾಠ ನನಗೆ ಹೇಳಿಕೊಟ್ಟ ಗುರುಗಳು ಯಾರದು ಜೇನೋಣ ಅಂತ ಇದನ್ನು ಹನ್ನೆರಡು ಜನರ ಕಥೆಯನ್ನು ಹೇಳಿ ಹದಿಮೂರನೇ ಗುರು ನನಗೆ ಆನೆ ಅಂತ ದೊಡ್ಡ ಆನೆಯಿಂದ ದೊಡ್ಡ ಪಾಠವನ್ನು ಕಲಿತೆ ಅದೇನು ಮತ್ತೆ ನಾಳೆ ಸೇರಿದಂಗೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಾ ಮಸ್ತು ಸರ್ವೇಂದ್ರಿಯ ಪ್ರೇರಕೇಣ శ్రీ ప్రాణపతి నిలితాయవోచ మహంతేన ప్రియతాం కమలాలయ మధ్వేషార్పణమస్తు కృష్ణార్పణమస్తు తగో నిన్